ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ಧಾರ್ಥ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ತಮ್ಗೆಲ್ಲರೂ ಕೂಡ ಇವತ್ತಿನ ಕರೆಂಟ್ ಅಫೇರ್ಸ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಡಿಸಿ ಅಟ್ಯಾಕ್, ನಾಡಿನ ಸಮಸ್ತ ಜನತೆ ಇವತ್ತು ಬೆಚ್ಚಿ ಬಿದ್ದಿದ್ದಾರೆ. ಇವತ್ತು ಗೌರವಾನ್ವಿತ ದಂಡಾಧಿಕಾರಿಗಳಿಗೆ ಇಂತಹ ಪರಿಸ್ಥಿತಿ ಆದರೆ ಸಾಮಾನ್ಯ ಯಾವ ರೀತಿಯಾಗಿ ಬದುಕಬಹುದು ಅನ್ನುವಂತಹ ಮಟ್ಟಿಗೆ ಇವತ್ತು ಜನರು ಗಂಭೀರವಾಗಿ ಒಂದು ವಿಚಾರವನ್ನು ಪರಿಗಣಿಸಿದ್ದಾರೆ. ಇಡೀ ದೇಶವೇ ಇವತ್ತು ಕುಂದಾಪುರದ ಕಂಡ್ಲೂರಿನತ್ತ ಮುಖ ಮಾಡಿ ನಿಂತಿದೆ ಅಂತಾನೆ ಹೇಳ್ಬೋದೇನೋ. ಡಿಸಿ ಅಕ್ರಮ ಮರಳು ದಂಧೆಯನ್ನ, ಮರಳು ಮಾಫಿಯನ್ನ ತಡಲಿಕ್ಕೆ ಹೋಗಿರ್ತಕ್ಕಂತಹ ಮೇರಿ ಫ್ರಾನ್ಸಿಸ್ ಅವರನ್ನ ಮಾರಣಾಂತಕವಾಗಿ ಹಲ್ಲೆ ಮಾಡಲಿಕ್ಕೆ ಅವರೆಲ್ಲರೂ ಕೂಡ ಮುಂದಾಗಿದ್ದಾರೆ. ಅದರ ಜೊತೆಯಲ್ಲೇ ಅವರ ಜೊತೆಯಲ್ಲಿದ್ದಂತಹ ವಿಲೇಜ್ ಅಕೌಂಟೆಂಟ್ಗೂ ಕೂಡ ಮಾರಣಾಂತಕವಾಗಿ ಹಲ್ಲೆಯನ್ನು ಮಾಡಿದ್ದಾರೆ. ಸೊ ನಿಜಕ್ಕೂ ಕೂಡ ಈ ಒಂದು ಗೂಂಡಾಗಿರಿಯನ್ನು ತಡೆಯುವವರು ಯಾರು? ಇವತ್ತಿನ ಅಧಿಕಾರಿಗಳು, ಇಲ್ಲಿರ್ತಕ್ಕಂತಹ ಸಚಿವರು, ಸಂಸದರು, ಪ್ರತಿಯೊರ್ವರು ಕೂಡ ಇವತ್ತು ಎಚ್ಚೆತ್ತುಕೊಳ್ಬೇಕಾಗಿದೆ. ಈ ಹಿಂದಿನಿಂದಲೂ ಕೂಡ ಸ್ಪಂದನ ವಾಹಿನಿ ನಾವು ನಿಮ್ಮೆದುರಿಗೆ ತೋರಿಸ್ತಾ ಇದ್ವಿ, ಯಾವ ರೀತಿಯಾಗಿ ಮರಳು ಮಾಫಿಯಾ ಈ ಭಾಗದಲ್ಲಿ ತಲೆ ಎತ್ತಿದೆ ಅಂತ ಹೇಳಿ. ಈ ಮರಳು ಮಾಫಿಯಾದ ಒಂದು ಜ್ವಲಂತ ಉದಾಹರಣೆ ಇದೀಗ ನಿಮ್ಮೆದುರಿಗಿದೆ ಅಂತಾನೆ ಹೇಳ್ಬೋದು. ಸೊ ನಮ್ಮೊಂದಿಗೆ ಅನೇಕ ಅತಿಥಿ ಗಣ್ಯರಿದ್ದಾರೆ, ಅವರೊಂದಿಗೆ ಚರ್ಚೆಯನ್ನು ಮಾಡ್ತೇವೆ. ಅದಕ್ಕಿಂತ ಮೊದಲಿಗೆ ನಿಜಕ್ಕೂ ನಡೆದದ್ದೇನು ಈ ಕುರಿತಾಗಿರ್ತಕ್ಕಂಥ ಒಂದು ಪುಟ್ಟ ವಿಜುವಲ್ ಇದೀಗ ನಿಮ್ಮೆದುರಿಗೆ. ಭಾನುವಾರ ತಡರಾತ್ರಿಯಲ್ಲಿ ಜಿಲ್ಲಾಧಿಕಾರಿ ಹಾಗೂ ಉಪವಿಭಾಗಾಧಿಕಾರಿಗಳ ಮೇಲೆ ಕೊಲೆಯತ್ನ ನಡೆಸಿದ ಹಿನ್ನೆಲೆಯಲ್ಲಿ ಜಿಲ್ಲಾದ್ಯಂತ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಕಳೆದ ಮೂರ್ನಾಲ್ಕು ವರ್ಷಗಳಿಂದ ನಡೆಯುತ್ತಿರುವ ಅಕ್ರಮ ಮರಳುಗಾರಿಕೆಗೆ ಬ್ರೇಕ್ ಹಾಕಲು ಯತ್ನಿಸಿದ ಜಿಲ್ಲಾಧಿಕಾರಿ ಪ್ರಿಯಾಂಕಾ ಮೇರಿ ಪ್ರಯತ್ನಕ್ಕೆ ಅಕ್ರಮ ಮರಳು ದಂಧೆಕೋರರು ಬ್ರೇಕ್ ಹಾಕಲು ಯತ್ನಿಸಿರುವುದರ ವಿರುದ್ಧ ಸಾರ್ವಜನಿಕವಾಗಿ ಖಂಡನೆ ವ್ಯಕ್ತವಾಗಿದೆ. ಇಬ್ಬರು ಗಾಡಿಯಲ್ಲಿ ಫಸ್ಟ್ ನಾವು ಹಳ್ನಾಡಿಗೆ ಹೋಗಿದೆ. ಹಳ್ನಾಡಿಂದ ತುಂಬಾ ಕಂಪ್ಲೇಂಟ್ಸ್ ಬರ್ತಾ ಇತ್ತು. ಹಳ್ನಾಡಿಗೆ ಹೋದಾಗಲೇ ನಾರೋ ರೋಡ್ಗೆ ಎಂಟ್ರಿ ಆದಾಗಲೇನೆ ನಮ್ಮ ಹಿಂದೆ ಬೈಕಲ್ಲಿ ಸುಮಾರು ಜನ ಫಾಲೋ ಮಾಡ್ತಾರೆ, ಒಂದು 10-20 ಜನ ಫಾಲೋ ಮಾಡ್ತಾ ಇದ್ರು. ಹಳ್ನಾಡು ಏರಿಯಾಕ್ಕೆ ಹೋದ ತಕ್ಷಣ ನಮಗೆ ಅಲ್ಲೇ ಒಂದು ಧಕ್ಕೆಯನ್ನು ಕಂಡು ಬಂದಿತ್ತು ಕಡವು. ಅಲ್ಲೇ ಸುಮಾರು ಟೆಂಪ್ರರಿ ಶೆಲ್ಟರ್ಸ್ ಇತ್ತು. ಆ ಟೆಂಪ್ರರಿ ಶೆಲ್ಟರ್ಸ್ನಲ್ಲಿ ಅಲ್ಲಿ ಯುಪಿ ಲೇಬರರ್ಸ್ ಮರಳುಗಾರಿಕೆ ಹೊರಗಡೆ ಮಾಡ್ತಾ ಇದ್ರು. ಅಲ್ಲಿ ತುಂಬ ಸ್ಟೋರ್ ಇತ್ತು ಮರಳುಗಾರಿಕೆ. ದಾರಿಯಲ್ಲಿ ನಮಗೆ 2-3 ವೆಹಿಕಲ್ ಸಿಕ್ಕಿತ್ತು, ಅದರದ ಕೀ ಎಲ್ಲ ನಾವು ಸೀಸ್ ಮಾಡಿದ್ವಿ. ಡ್ರೈವರ್ಸ್ ಎಲ್ಲ ಓಡಿ ಹೋದ್ರು. ನಂತರ ನಾವು ಸಿಕ್ಕಿರುವ ಸುಮಾರು ಜನ ಯುಪಿ ಲೇಬರರ್ಸ್ ಇದ್ರು, ಅದರಲ್ಲಿ ನಮಗೆ 6 ಜನಕ್ಕೆ ಮಾತ್ರ ಹಿಡಿಯಕ್ಕೆ ಆಯಿತು. ನಮ್ಮ 2 ಗಾಡಿಯಲ್ಲಿ ನಾವು ಕೂರಿಸಿ ಕುಂದಾಪುರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದ್ಬಿಟ್ಟು ಅಲ್ಲೇ ಕುಂದಾಪುರ ತಹಸೀಲ್ದಾರ್ ಇದ್ರು, ಆ ತಹಸೀಲ್ದಾರ್ಗೆ ಹ್ಯಾಂಡ್ ಓವರ್ ಮಾಡಿಸ್ಕೊಂಡಿದ್ದೀವಿ. ಅಲ್ಲೇ ನಮ್ಮ ವಿ ಎ ಅಂಪಾರು ಕಾಂತರಾಜು ಅವರು ಅವೈಲೇಬಲ್ ಇದ್ರು ತಹಸೀಲ್ದಾರ್ ಜೊತೆ. ಅವರು ಇನ್ನೊಂದು ಬಡಾಕರಿ ಅಂತ ಜಾಗಕ್ಕೆ ಹೋಗಿ ಅಷ್ಟೇನೆ ಆವಾಗಲೇ ಅಷ್ಟೇನೆ ವಾಪಸ್ ಬಂದಿದ್ರು. ಸೊ ಅವರಿಗೆ ಈ ಕಂಡ್ಲೂರ್ ಇತ್ಯಾದಿ ಏರಿಯಾದಿಂದ ನಮಗೆ ಅಷ್ಟೊತ್ತಿಗೆ ತುಂಬ ಕಂಪ್ಲೇಂಟ್ಸ್ ಬರ್ತಾ ಇತ್ತು. ಹಿಂದೆನೂ ಬರ್ತಾ ಇತ್ತು. ಎ ಸಿ ಅವರು ಕೂಡ ಜೋನ ದಿವಸದಿಂದ ಅವ್ರಿಗೂ ಕೂಡ ಕಂಡ್ಲೂರ್ ಏರಿಯಾ ಬಗ್ಗೆ ತುಂಬ ಕಂಪ್ಲೇಂಟ್ಸ್ ಬರ್ತಾ ಇತ್ತು. ಸೊ ಅದಕ್ಕೆ ವಿ ಎ ಅಂಪಾರು ಕಾಂತರಾಜು ಅವರಿಗೆ ಆ ಏರಿಯಾ ಮತ್ತೆ ಗೊತ್ತಿರೋದ್ರಿಂದ ಮತ್ತೆ ಅವರು ಅಲ್ಲಿ ಅವೈಲೇಬಲ್ ಇರೋದ್ರಿಂದ ನಾವು ಅವರನ್ನು ಕೂಡ ನಮ್ಮ ಗಾಡಿಯಲ್ಲಿ ಕೂರಿಸಿ ನಾವು ಕಂಡ್ಲೂರ್ ಜಾಗಕ್ಕೆ. ಅಕ್ರಮ ಮರಳುಗಾರಿಕೆ ಎಗ್ಗಿಲ್ಲದೆ ನಡೆಯುತ್ತಿದೆ ಎನ್ನುವ ನಿರಂತರ ದೂರಿನ ಹಿನ್ನೆಲೆಯಲ್ಲಿ ಭಾನುವಾರ ತಡರಾತ್ರಿ ಸುಮಾರು 10:30 ಸುಮಾರಿಗೆ ಉಡುಪಿ ಜಿಲ್ಲಾಧಿಕಾರಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಹಾಗೂ ಉಪವಿಭಾಗಾಧಿಕಾರಿಯಾಗಿರ್ತಕ್ಕಂತಹ ಶಿವನಾಗ್ ಅವರು ಭಾನುವಾರ ರಾತ್ರಿ ಅಕ್ರಮ ಮರಳುಗಾರಿಕೆ ನಡೆಸುತ್ತಿರುವ ಹಳ್ನಾಡು ಪ್ರದೇಶಕ್ಕೆ ದಾಳಿ ನಡೆಸಿ ಅಲ್ಲಿ ಕೆಲಸ ಮಾಡುತ್ತಿದ್ದಂತಹ 6 ಜನ ಉತ್ತರ ಪ್ರದೇಶದ ಕಾರ್ಮಿಕರನ್ನ ವಶಕ್ಕೆ ಪಡೆದಿದ್ದರು. ನಂತರ ರಾತ್ರಿ ಸುಮಾರು 11:30 ಗಂಟೆಗೆ ಕಂಡ್ಲೂರು ಪ್ರದೇಶಕ್ಕೆ ದಾಳಿ ನಡೆಸಿದ್ದಾಗ ಅಲ್ಲಿಯ ಮರಳು ದಂಧೆ ನಡೆಸುತ್ತಿದ್ದವರ ಅಧಿಕಾರಿಗಳ ತಂಡಕ್ಕೆ ಹಲ್ಲೆ ನಡೆಸಿತ್ತು. ಇಬ್ಬರು ಚಾಲಕರು ಮತ್ತು ಜಿಲ್ಲಾಧಿಕಾರಿಯವರ ಗನ್ ಮ್ಯಾನ್ ಅಜಿತ್ ಹಾಗೂ ಗ್ರಾಮ ಕರ್ಣಿಕಾ ಕಾಂತಾರಾಜು ಎಂಬುವರ ಮೇಲೆ ಹಲ್ಲೆ ನಡೆಸಿ ನಂತರ ಡಿಸಿ ಹಾಗೂ ಎಸಿ ಅವರ ಕೊಲೆಗೆ ಮುಂದಾಗಿದ್ದರು ಎಂದು ಉಡುಪಿ ಜಿಲ್ಲಾಧಿಕಾರಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಹೇಳಿದ್ದಾರೆ. ಕಂಡ್ಲೂರಲ್ಲಿ ಕೂಡ ನಾವು ಮೇನ್ ರೋಡಿಂದ ಇಂಡಿಯನ್ ರೋಡ್ಗೆ ಟರ್ನ್ ಆದಾಗ ನಮ್ಮ ಹಿಂದೆ ಬೈಕಲ್ಲಿ ಒಂದು 20 ಜನ ಬೈಕಲ್ಲಿ ಬರ್ತಾ ಇದ್ರು. ನಮ್ಮನ್ನ ಒಂಥರ ಎನ್ಸರ್ಕಲ್ ಮಾಡ್ಕೊಂಡು ಬರ್ತಾ ಇದ್ರು, ಹೋನ್ ಎಲ್ಲ ಹೊಡ್ಕೊಂಡು ಬರ್ತಾ ಇದ್ರು. ನಾವು ಒಳಗಡೆ ಬಂದು ಕಡವ ಹತ್ರ ಬಂದ ತಕ್ಷಣ
ಅಲ್ಲೇ ಸುಮಾರು ಟೆಂಟ್ಸ್ ಇದೆ, ಸಣ್ಣ ಸಣ್ಣ ಟೆಂಟ್ಸ್ ಇದೆ. ಆ ಟೆಂಟ್ಸ್ ಒಳಗಡೆ ಯು ಪಿ ಲೇಬರರ್ಸ್ ಇದ್ರು, ಯು ಪಿ ಲೇಬರರ್ಸ್ ಮತ್ತೆ ಅಲ್ಲಿ ತುಂಬಾ ಮರಳು ಸ್ಟಾಕ್ ಇತ್ತು, ಮರಳುಗಾರಿಗೆ ಮಾಡ್ತಾ ಇದ್ರು. ನಾವು ಅವರೆಲ್ಲ ನಾವು ಬಂದ ತಕ್ಷಣ ಅವರು ಓಡಿ ಹೋದ್ರು, ಓಡಿ ಹೋದ್ರು, ಸ್ಕ್ಯಾಟರ್ಡ್ ಆದ್ರು. ನಮ್ಮ ಗನ್ಮ್ಯಾನ್ ಮತ್ತೆ ಡ್ರೈವರ್ಸ್ ಅವ್ರ ಹಿಂದೆ ಓಡಿದ್ರು. ಅವರನ್ನು ಹಿಂದೆ ಯಾರಾದ್ರೂ ಒಬ್ಬರೇ ಆದ್ರೂ ಹಿಡಿಯೋಣ ಅಂತ ಅವ್ರ ಹಿಂದೆ ಓಡಿದ್ರು. ಓಡಿ ಓಡಿ ಪಕ್ಕದ ಮನೆ ಮುಂದೆ ತನಕ ನಮ್ಮ ಗನ್ಮ್ಯಾನ್ ಹೋದ್ರು. ಅಲ್ಲೇ ಬಂದ್ಬಿಟ್ಟು ಅವ್ರ ಮುದುಕಿಯರು ಮತ್ತೆ ಹೆಂಗಸರು ಮತ್ತೆ ಒಂದು 50 ಜನ ಒಟ್ಟಾರೆ ಸೇರಿದ್ರು. ನಮ್ಮ ಹಿಂದೆ ಬಂದವರು, ಅಲ್ಲಿ ಮನೆಯಲ್ಲಿದ್ದವರು ಎಲ್ಲ ಒಟ್ಟಾರೆ ಸೇರಿಬಿಟ್ಟು ನಮ್ಮ ಗನ್ಮ್ಯಾನ್ ಮೇಲೆ ಹಲ್ಲೆ ಮಾಡಿದ್ರು, ಅವರನ್ನು ಹೊಡೆದ್ರು, ಮತ್ತೆ ನಮ್ಮ ಡ್ರೈವರ್ಸ್ ಮೇಲೆ ಹಲ್ಲೆ ಮಾಡಿದ್ರು, ಮತ್ತೆ ನನ್ನ ಮೇಲೆ. ಮತ್ತೆ ನಾವು ಈ ಕಡೆ ನಿಲ್ತಾ ಇದ್ದೆ, ಗಾಡಿ ಹತ್ರ ನಿಲ್ತಾ ಇದೆ, ಮನೆ ಸ್ವಲ್ಪ ದೂರದಲ್ಲಿ ಇತ್ತು. ಅಲ್ಲೇ ಗಲಾಟೆ ಆದ್ಮೇಲೆ ಡ್ರೈವರ್ ಗಣ್ಮ್ಯಾನ್ ನಮ್ಮ ಗಾಡಿ ಪಕ್ಕಕ್ಕೆ ಓಡಿ ಬಂದಾಗ, ನಾವು ಇಲ್ಲೇ ಏನಾಗ್ಬೇಕು, ನಾನು ಜಿಲ್ಲಾಧಿಕಾರಿ ಇದ್ದೀನಿ, ನೀವ್ ಯಾಕೆ ಇದು ಮಾಡ್ತಾ ಇದೀವಿ ಅಂತ ಕೇಳಿದಕ್ಕೆ, ನೀನ್ ಯಾರು, ನೀನ್ ಯಾಕೆ ಇಲ್ಲೇ ಬಂದಿದೆ, ಅವಳನ್ನ ಇಲ್ಲಿ ಹೇಳ್ಕೊಂಡ್ ಬನ್ನಿ ಅಂತ ಅಲ್ಲಿ ಹೇಳ್ಬಿಟ್ಟು ನಮ್ಮ ಮೈ ಮೇಲೆ, ನನ್ನ ಎಸಿ ಮೈ ಮೇಲೆ ಬರಕ್ಕೆ ಶುರು ಮಾಡಿದ್ರು. ಅವಾಗ ಸ್ಥಳೀಯ ಒಬ್ಬರೇನೆ, ನೀವು ಇಲ್ಲಿಂದ ಇಮಿಡಿಯೇಟ್ ಹೋಗಿ ಮೇಡಮ್, ಇಲ್ಲಾಂದ್ರೆ ಏನಾದ್ರೂ ಆಗ್ತದೆ ಅಂತ ಹೇಳ್ಬಿಟ್ಟು ನಮ್ಮನ್ನ ಗಾಡಿಯಲ್ಲಿ ಹಾಕಿಸಿ ಅಲ್ಲಿಂದ ದಾಟಿಸ್ಬಿಟ್ರು. ನಮ್ಮ ಗಾಡಿ ಪಾಸ್ ಆದ ತಕ್ಷಣ ಈಗ ಎಸಿಯ ಪ್ರೈವೇಟ್ ಗಾಡಿ ಹಿಂದೆ ಬರ್ತಾ ಇತ್ತು, ಅದನ್ನು ತುಂಬಾ ಪೌಂಡ್ ಮಾಡ್ತಾ ಇದ್ರು. ಅದು ತುಂಬಾ ಹೇಗೋ ನ್ಯಾರೋ ಎಸ್ಕೇಪ್ ಆಗಿ ಅಲ್ಲಿಂದ ಹೊರಗಡೆ ಬಂದ್ರು. ಅವರಿಗೂ ಹೊಡೆದಿದ್ರು, ಡ್ರೈವರ್ಗೆ ಎಲ್ಲ ಮಾಡಿ ಹೊರಗೆ ಬಂದೆ. ಆವಾಗ ನಮ್ಗೆ ಗೊತ್ತಾಯ್ತು, ವಿ ಅಂಪಾರು ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅಂತ ಕಾಂದರಾಜು ಅವರು. ನಾವು ದಾರಿಯಲ್ಲಿ ಹೋದ ತಕ್ಷಣ ಹೊರಗೆ ಬಂದ ತಕ್ಷಣ ನಮ್ಗೆ ಬೀಟ್ ಪೊಲೀಸರು ಸಿಕ್ಕಿದ್ರು, 4 ಜನರು. ಅವ್ರನ್ನ ಇಮಿಡಿಯೇಟ್ ಒಳಗೆ ಕಳಿಸಿ ಆ ವಿಯನ್ನು ರೆಸ್ಕ್ಯೂ ಮಾಡಿ ಅಂತ ಹೇಳಿದೆ. ನಂತರ ನಾವು ವಿಎಗೆ ಫೋನಲ್ಲಿ ಸಂಪರ್ಕ ಮಾಡಿದಾಗ ಅವರನ್ನು ಸಿಕ್ಕಾಪಟ್ಟೆ ಒಂದು 25 ಸೇರಿ ಹೊಡೆದಿದ್ದಾರೆ. ಹೊಡೆದಕ್ಕೆ ಆ ಪೊಲೀಸ್ ಗಾಡಿ ಬಂದದಕ್ಕೆ ಅವರನ್ನು ಬಿಟ್ಟಿದ್ದಾರೆ, ಇಲ್ಲಾಂದ್ರೆ ಅವರದ್ದು ಏನಾದರೂ ಹೆಚ್ಚು ಕಡಿಮೆ ಆಗ್ತಾ ಇತ್ತು. ಇವತ್ತು ಉಡುಪಿಯ ಟೌನ್ ಪೊಲೀಸ್ ಠಾಣೆಯಲ್ಲಿ ಭಾನುವಾರ ತಡರಾತ್ರಿ ಸುಮಾರು 2 ಸುಮಾರಿಗೆ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಅವರು ಈ ವಿಷಯವನ್ನ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಯವರನ್ನ ಹಾಗೂ ಉಪವಿಭಾಗಾಧಿಕಾರಿಯವರನ್ನ ಕೊಲೆ ಮಾಡಲು ಯತ್ನಿಸಿದ ಸಂದರ್ಭ ಅಲ್ಲಿಂದ ತಪ್ಪಿಸಿಕೊಂಡು ಬರಬೇಕಾಯಿತು. ಆದರೆ ಆ ಸಂದರ್ಭ ಕಾಂತರಾಜು ಅವರು ಅಲ್ಲಿಯೇ ಸಿಕ್ಕಿ ಹಾಕಿಕೊಂಡಿತ್ತು. ಪೊಲೀಸರ ಸಹಾಯದಿಂದ ಸುರಕ್ಷಿಸಲಾಗಿದೆ. ಕಾಂತರಾಜು ಅವರ ತಲೆ ಹಾಗೂ ಮುಖಗಳಿಗೆ ಗಾಯಗಳಾಗಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಇತ್ತ ಕಂಡ್ಲೂರಿನಲ್ಲಿ ಅಕ್ರಮ ಮರಳುಗಾರಿಕೆಯ ಪ್ರಮುಖರಲ್ಲಿ ಒಬ್ಬರಾದಂತಹ ಭಾಸ್ಕರ್ ಎಂಬುವರ ಬಲಗೈಯ 2 ತುಂಡಾಗಿದ್ದು ಕುಂದಾಪುರದ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಡಿಸಿ ಹಾಗೂ ಎಸಿ ಮತ್ತಿತರರು ರಾತ್ರೋರಾತ್ರಿ ಮನೆಯೊಳಗೆ ನುಗ್ಗಿ ದೌರ್ಜನ್ಯ ನಡೆಸಿದ್ದು ಅದನ್ನ ಪ್ರಶ್ನಿಸಿದಾಗ ತನ್ನನ್ನ ಬಂಧಿಸಲು ಯತ್ನಿಸಿದ್ದು ವಾಹನದೊಳಗೆ ತುಂಬಿಸಲು ಪ್ರಯತ್ನಿಸಿದ್ದಾರೆ. ಆದರೆ ತಪ್ಪಿಸಿಕೊಳ್ಳುವಷ್ಟರಲ್ಲಿ ಕಾರಿನ ಬಾಗಿಲು ಹಾಕಲಾಗಿದೆ, ಅಲ್ಲದೆ ಸುಮಾರು 300 ದೂರ ನನ್ನನ್ನ ಎಳೆದೊಯ್ಯಲಾಗಿದೆ ಎಂದು ಆರೋಪಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿ 6 ಉತ್ತರ ಪ್ರದೇಶದ ಕಾರ್ಮಿಕರು ಹಾಗೂ 8 ಸ್ಥಳೀಯ ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿದ್ದು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿದ್ದು ಆರೋಪಿಗಳಲ್ಲಿ ಕೆಲವರನ್ನ ಬಳ್ಳಾರಿ ಜೈಲಿಗೆ ರವಾನಿಸಲಾಗಿದೆ ಎಂದು ತಿಳಿದು ಬಂದಿದೆ. ಜಿಲ್ಲಾಧಿಕಾರಿ ಹಾಗೂ ಉಪವಿಭಾಗಾಧಿಕಾರಿ ಕೊಲೆಯತ್ನ, ಸಿಬ್ಬಂದಿಗಳಿಗೆ ಹಲ್ಲೆ ಪ್ರಕರಣ ಬೆಳಕಿಗೆ ಬರುತ್ತಿದ್ದಂತೆ ತಾಲೂಕು ಕಚೇರಿ ಸಿಬ್ಬಂದಿಗಳು, ಗ್ರಾಮ ಕರ್ಣಿಕರು, ಗ್ರಾಮ ಸಹಾಯಕರು ತಮ್ಮ ಕೆಲಸಕ್ಕೆ ಹಾಜರಾಗದೆ ಸ್ವಯಂ ಘೋಷಿತ ಮುಷ್ಕರ ಆರಂಭಿಸಿದ್ದ ಪರಿಣಾಮ ತಾಲೂಕು ಕಚೇರಿ ಕೆಲಸಕ್ಕೆ ಆಗಮಿಸಿದ್ದ ಹಲವಾರು ಫಲಾನುಭವಿಗಳು ಅತಂತ್ರ ಸ್ಥಿತಿಯಲ್ಲಿ ವಾಪಸ್ಸು ಹೋದ ಘಟನೆಯೂ ಕೂಡ ನಡೆಯಿತು. ಪರಿಣಾಮವಾಗಿ ಇಡೀ ದಿನ ತಾಲೂಕು ಕಚೇರಿಯ ಎಲ್ಲಾ ವಿಭಾಗಗಳು ಖಾಲಿ ಖಾಲಿಯಾಗಿ ಬಿಕೋ ಎನ್ನುತ್ತಿದ್ದವು. ಅವರು ತಮ್ಮ ಹಲ್ಲೆಗೆ ಮುಂದಾಗಿದ್ದು ಮಾನ್ಯ ಜಿಲ್ಲಾಧಿಕಾರಿಯವರು ಹಾಗೂ ಉಪವಿಭಾಗಾಧಿಕಾರಿಯವರಿಗೂ ಕೂಡ ಹಲ್ಲೆಯನ್ನು ಮಾಡಿರತಕ್ಕಂಥ ಒಂದು ಹಾಗೂ ಗ್ರಾಮ ಲೆಕ್ಕಗರ ಮೇಲೂ ಕೂಡ ಹಲ್ಲೆಯನ್ನು ಮಾಡಿರತಕ್ಕಂಥ ಒಂದು ವಿದ್ಯಮಾನ ನಿನ್ನೆ ರಾತ್ರಿ ನಡೆದಿದೆ. ಸುಮಾರು ದಿವಸಗಳಿಂದ ಈ ಅಕ್ರಮ ಮರಳುಗಾರಿಕೆ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ನಮ್ಮ ದಕ್ಷ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಎಸಿಯವರು ಕೂಡ ಭಾಳಷ್ಟು ಕಡಿವಾಣ ಹಾಕಿದ್ದಾರೆ ಈ ಒಂದು ಅಕ್ರಮ ಮರಳುಗಾರಿಕೆ ಮೇಲೆ. ಇಂಥ ದಕ್ಷ ಅಧಿಕಾರಿಗಳ ಮೇಲೆ ಹಾಗೂ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲ ಕಂದಾಯ ಅಧಿಕಾರಿಗಳು ಕೂಡ ತಮ್ಮ ತಮ್ಮ ಇದನ್ನು ಕರ್ತವ್ಯವನ್ನು ಅತ್ಯಂತ ಉತ್ತಮವಾಗಿ ನಿಭಾಯಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಿನ್ನೆ ರಾತ್ರಿ ನಡೆದಿರತಕ್ಕಂಥ ಘಟನೆಗೆ ಹಲ್ಲೆಗೆ ನಾವು ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಕುಂದಾಪುರ ತಾಲೂಕಿನಿಂದ ಈ ಹಲ್ಲೆಯನ್ನು ಸಂಪೂರ್ಣವಾಗಿ ಖಂಡಿಸ್ತೇವೆ ಮತ್ತು ಇರತಕ್ಕಂಥ ಹಲ್ಲೆಗೆ ಅಧಿಕಾರಿಗಳ ಮೇಲೆ ಮಾಡಿರ್ತಕ್ಕಂಥ ಹಲ್ಲೆಗೆ ಯನ್ನು ಪ್ರತಿಭಟಿಸ್ತೇವೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ. ಮತ್ತು ಮುಂದೆ ನಡೆಯಿರತಕ್ಕಂಥ ಎಲ್ಲ ಈ ಅಕ್ರಮ ಮರಳುಗಾರಿಕೆ ಚಟುವಟಿಕೆಗಳಿಗೆ ತಡೆಯಕ್ಕಲು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘ ಕುಂದಾಪುರ ತಾಲೂಕು ಸಂಪೂರ್ಣವಾಗಿರತಕ್ಕಂಥ ಬೆಂಬಲವನ್ನು ಅಧಿಕಾರಿಗಳಿಗೆ ನೀಡ್ತೇವೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ದಿನ ಬೆಳಗಾಗುತ್ತಿದ್ದಂತೆ ಡಿಸಿ ಹಾಗೂ ಎಸಿ ಕೊಲೆಯತ್ನ ಪ್ರಕರಣ ನಡೆದ ಬೆನ್ನಿಗೆ
ಸಿಆರ್ಝಡ್ ಮರಳು ಗುತ್ತಿಗೆದಾರರ ಸಂಘ ಸೇರಿದಂತೆ ವಿವಿಧ ಕಾರ್ಮಿಕ ಸಂಘಟನೆಗಳು, ನೌಕರರ ಸಂಘಟನೆಗಳು ಘಟನೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಗ್ರಾಮ ಸಹಾಯಕರ ಸಂಘಟನೆ ಈ ಬಗ್ಗೆ ಪ್ರತಿಕ್ರಿಯಿಸಿ ಹಿರಿಯ ಅಧಿಕಾರಿಗಳ ಮೇಲಿನ ಹಲ್ಲೆಯನ್ನ ಖಂಡಿಸಿದ್ದಾರೆ. ಅಲ್ಲದೆ ಅಕ್ರಮ ಮರಳುಗಾರಿಕೆಯ ವಿರುದ್ಧ ತಡೆಯುವ ದಾಳಿಯಲ್ಲಿ ಗ್ರಾಮ ಸಹಾಯಕರನ್ನ ಬಳಸುವುದನ್ನ ಕೈಬಿಡಬೇಕು ಮತ್ತು ರಾತ್ರಿ ಪಾಳೆಯಲ್ಲಿ ನೇಮಿಸಬಾರದು ಎಂದು ಆಗ್ರಹಿಸಿದ್ದಾರೆ. ಇದೇ ಸಂದರ್ಭ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಜಿಲ್ಲೆಯಾದ್ಯಂತ ಪ್ರತಿಭಟನೆಗೆ ಕರೆ ನೀಡಿದ್ದು, ಅಧಿಕಾರಿಗಳ ಮೇಲೆ ನಡೆದಿರುವ ಹಲ್ಲೆ ಹಾಗೂ ಕೊಲೆ ಯತ್ನದ ಬಗ್ಗೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯ ಎಲ್ಲಾ ಸರ್ಕಾರಿ ನೌಕರರ ಸಂಘಟನೆಗಳು ಈ ಬಗ್ಗೆ ಖಂಡನೆಯನ್ನ ವ್ಯಕ್ತಪಡಿಸಬೇಕು ಮತ್ತು ಆರೋಪಿಗಳನ್ನ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಪ್ರತಿಭಟನೆಯನ್ನ ನಡೆಸುವಂತೆ ಕರೆ ನೀಡಿದ್ದಾರೆ. ಒಟ್ಟಾರೆಯಾಗಿ ಹಿಂದೆ ಉತ್ತರ ಕರ್ನಾಟಕ ಹಾಗೂ ಉತ್ತರ ಭಾರತದ ಭಾಗಗಳಲ್ಲಿ ನಡೆಯುತ್ತಿದ್ದ ಅಧಿಕಾರಿಗಳ ಮೇಲಿನ ಹಲ್ಲೆ ಹಾಗೂ ಕೊಲೆ ಪ್ರಕರಣಗಳು ಕರಾವಳಿ ಭಾಗದಲ್ಲಿಯೂ ಕೂಡ ನಡೆಯಲಾರಂಭಿಸಿರುವುದು ಮಾತ್ರ ದುರಂತವೇ ಸರಿ. ಈ ಬಗ್ಗೆ ಇನ್ನಾದರೂ ಜನಪ್ರತಿನಿಧಿಗಳು ಈ ಬಗೆಯ ಹೇಳಿಕೆಗಳನ್ನು ನೀಡದೆ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ನಡೆಸಬೇಕಾಗಿದೆ. ನಿಜಕ್ಕೂ ಕೂಡ ಶೋಚನೀಯ ಪರಿಸ್ಥಿತಿ ಮಾತ್ರವಲ್ಲ, ಇದೊಂದು ದೊಡ್ಡ ದುರಂತ ಅಂತಾನೆ ಹೇಳ್ಬೋದು. ಕಾರ್ಯಕ್ರಮವನ್ನು ಆರಂಭಿಸುವ ಮುಂದುವರಿಸುವ ಮೊದಲಿಗೆ ಆ ಒಂದು ದಿಟ್ಟ ಹೆಜ್ಜೆಯನ್ನು ತೆಗೆದುಕೊಂಡಂತಹ ಎಸಿ ಮತ್ತು ಡಿ ಸಿ ಅವೆರಡು ಮಹಿಳೆಯರಿಗೆ ಒಂದು ಸೆಲ್ಯೂಟನ್ನು ನೀಡ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ನಮ್ಮೊಂದಿಗೆ ಮೂರ್ವ ಅತಿಥಿ ಗಣ್ಯರಿದ್ದಾರೆ. ಮೊದಲಿಗೆ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಯುವ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ಸುಬ್ರಸಾ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಸರ್ವಸಂಘ ಮರಳು ಹೋರಾಟ ಸಮಿತಿಯ ಸಂಚಾಲಕರಾಗಿರ್ತಕ್ಕಂಥ ರಾಘವೇಂದ್ರ ಶೆಟ್ಟಿ ಅವರು ಕೂಡ ನಮ್ಮೊಂದಿಗಿದ್ದಾರೆ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಆರ್ ಟಿ ಐ ಕಾರ್ಯಕರ್ತ ಮತ್ತು ಹಿರಿಯ ಹೋರಾಟಗಾರರಾಗಿರ್ತಕ್ಕಂತಹ ಯೋಗಿ ಶೆಟ್ ಅವರು ಕೂಡ ನಮ್ಮೊಂದಿಗಿದ್ದಾರೆ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಫಸ್ಟ್ ಆಫ್ ಆಲ್, ಇದನ್ನು ನೋಡಿದರೆ ಯಾವುದೋ ಒಂದು ಹಳೆ ಮೂವಿಗಳಲ್ಲಿ ನಾವು ನೋಡ್ತಾ ಇದ್ವಿ ಈ ರೀತಿಯಾಗಿ ಅಧಿಕಾರಿಗಳ ಮೇಲೆ ಗುಂಡಾಗಿರಿಯನ್ನು ಮಾಡುವಂಥದ್ದು. ಏ ಅವ್ರು ಯಾರಾದರೂ ನಮಗೇನಂತೆ, ನಮ್ಮ ಹಿಂದೆ ಅಧಿಕಾರಿಗಳಿದ್ದಾರೆ, ಬಲಾಢ್ಯರ ಸಪೋರ್ಟ್ ನಮಗಿದೆ, ನಮಗೆ ಯಾರೂ ಕೂಡ ಕೇಳುವವರಿಲ್ಲ ಅನ್ನುವ ರೀತಿಯಲ್ಲಿ ಅವರು ಬಿಹೇವ್ ಮಾಡಿರ್ತಕ್ಕಂಥದ್ದು. ಸೊ ಸುಬ್ರಸಾ ಶೆಟ್ಟಿ ತಮ್ಮಲ್ಲಿ ಮರಳು ಮಾಫಿಯಾ ಈ ಭಾಗದಲ್ಲಿ ತೀವ್ರವಾಗಿ ಕಾಡ್ತಾ ಇದೆ, ಇದು ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ ಸ್ವತಃ ಅಧಿಕಾರಿಗಳನ್ನು ಕೂಡ ಧಿಕ್ಕರಿಸುವಂತಹ, ಅವರಿಗೆ ಮೇಲೆ ಕೂಡ ಮಾರಣಾಂತಕವಾಗಿ ಹಲ್ಲೆ ನಡೆಸುವ ಮಟ್ಟಿಗೆ ಇವತ್ತು ಹೋಗಿದ್ದೆ ಅಂತ ಹೇಳಿದ್ರೆ, ಸೊ ನಿಜಕ್ಕೂ ಕೂಡ ಅಂತ ಶೋಚನೀಯ ಪರಿಸ್ಥಿತಿಯಲ್ಲಿ ಇಲ್ಲಿ ಬಂದು ತಲುಪಿದ್ದೇವೆ, ಇದಕ್ಕೆ ಕಾರಣ ಏನು? ಉಡುಪಿ ಜಿಲ್ಲೆಯಲ್ಲಿ ಕಳೆದ 2 ವರ್ಷಗಳಿಂದ ಈ ಮರಳು ಮಾಫಿಯಾ ವ್ಯಾಪಕವಾಗಿ ಹರಡ್ತಾ ಇದೆ. ನಾವು ತಿಳಿದ ಹಾಗೆ ಬಳ್ಳಾರಿಯಲ್ಲಿ ಅದಿರು ಮಾಫಿಯಾ, ಮೈಸೂರಲ್ಲಿ ಈ ರೀತಿಯ ಮರಳು ಮಾಫಿಯಾಗಳಿತ್ತು, ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ಅನ್ನುವಂಥ ರೀತಿಯಲ್ಲೆಲ್ಲ ಇತ್ತು. ಆದರೆ ಉಡುಪಿ ಜಿಲ್ಲೆ ಕಾನೂನಿಗೆ ಮತ್ತು ಅಧಿಕಾರಿಗಳಿಗೆ ಇಲಾಖೆ ಗೌರವ ಕೊಡುವಂಥ ಜನತೆ ಇರುವಂಥ ಜಿಲ್ಲೆ ಇದು. ಕಳೆದ 2 ವರ್ಷಗಳಿಂದ ಮರಳು ಮಾಫಿಯಾದ ದಂಧೆ ಬಹಳ ವೇಗವಾಗಿ ನಡೀಲಿಕ್ಕೆ ಕಾರಣ ಇವತ್ತಿನ ಸರ್ಕಾರದ ಮರಳು ನೀತಿ. ಇವತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರು ಇರ್ಬೋದು, ಸರ್ಕಾರ ಇರ್ಬೋದು, ಉಡುಪಿ ಜಿಲ್ಲೆಯಲ್ಲಿ ಮರಳಿನ ನೀತಿಯನ್ನು ಸರಿಯಾಗಿ ತಯಾರು ಮಾಡದೆ ಮರಳನ್ನು ಸಿಗದ ರೀತಿಯಲ್ಲಿ ಸ್ಕ್ಯಾರ್ಸಿಟಿಯನ್ನು ಮಾಡಿಸಿ ಅವರ ಪಕ್ಷದ ಕಾರ್ಯಕರ್ತರಿಗೆ ಒಂದಿಷ್ಟು ಲಾಭ ಆಗಬೇಕನ್ನುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದು ಖಂಡನೀಯ. ಇವತ್ತು ಜಿಲ್ಲಾಧಿಕಾರಿಯವರು ಏನು ದಿಟ್ಟತನದ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ, ಇಡೀ ಜಿಲ್ಲೆಯ ಜನತೆ ಅವರ ಹೆಜ್ಜೆಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸ್ತೇವೆ. ನಾವು ಭಾರತೀಯ ಜನತಾ ಪಕ್ಷ ಇವತ್ತು ಪ್ರತಿಭಟನೆಯನ್ನು ಮಾಡಿ ಅವರಿಗೆ ನೈತಿಕವಾದಂತಹ ಬೆಂಬಲವನ್ನು ಸಹ ಸೂಚಿಸಿದ್ದೇವೆ. ರಾಘವೇಂದ್ರ ಶೆಟ್ಟಿ ಅವರಲ್ಲಿ ಈ ಹಿಂದೆ ಇದೇ ಅಕ್ರಮ ಮರಳುಗಾರಿಕೆ ವಿರುದ್ಧವಾಗಿ ತಾವು ಹೋರಾಟವನ್ನು ಕೂಡ ಮಾಡಿದ್ರಿ. ಹೌದು, ಅಂದು ಇದ್ದಂತ ಡಿ ಸಿ ವಿರುದ್ಧವಾಗಿ ಕೂಡ ತಾವು ಮಾತಾಡಿದ್ರಿ. ಬಟ್ ಸಂತೋಷದ ವಿಚಾರ ಅಂತ ಹೇಳಿದ್ರೆ ನೂತನ ಡಿ ಸಿ ಬಂದ್ರು, ಆಕ್ಷನ್ ಗಳನ್ನ ತೆಗೆದುಕೊಳ್ಳಲಿಕ್ಕೆ ತಯಾರು ಮಾಡಿದ್ರು. ದಿಟ್ಟ ಹೆಜ್ಜೆಯನ್ನ ಇದುವರೆಗೆ ನಾವು ಗಮನಿಸ್ತಾ ಬಂದ್ರೆ ಅನೇಕ ಬಾರಿ ಈ ರೀತಿಯಾಗಿರ್ತಕ್ಕಂಥ ದಾಳಿಕೆ ಮಾಡುವಂತ ಸಂದರ್ಭದಲ್ಲಿ ಆ ಮಾಹಿತಿ ಸೋರಿಕೆ ಆಗ್ತಾ ಇತ್ತು, ಅವರೆಲ್ಲರೂ ಕೂಡ ಓಡಿ ಹೋಗ್ತಾ ಇದ್ರು. ಆದ್ರೆ ಈ ಒಂದು ದಿಟ್ಟ ನಿರ್ಧಾರಕ್ಕೆ ತಕ್ಕಂಥ ಉತ್ತರ ಇದಾ ಅನ್ನುವಂಥ ಪ್ರಶ್ನೆ. ಮೊದಲಿಗೆ ಸರ್, ಈಗ ಏನು ನಮ್ಮ ಡಿ ಸಿ ಅವರು ಮತ್ತೆ ನಮ್ಮ ಕುಂದಾಪುರ ಎ ಸಿ ಅವರು ಎರಡೂ ಜನ ಹೆಣ್ಮಕ್ಳಿದ್ರಿಂದ ಅವರು ಒಂದು ರಾತ್ರಿ 12 ಗಂಟೆ ಸಮಯದಲ್ಲಿ ಅವರೊಂದು ದಿಟ್ಟತನ ತೋರಿಸಿ ಕರ್ತವ್ಯ ನಿಷ್ಠೆ ಮೆರೆದಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರಿಗೆ ನನ್ನ ಧನ್ಯವಾದಗಳು. ಮತ್ತು ಅವರಿಗೆ ಸದಾ ನಾವು ಎನಿ ಟೈಮ್ ಇಂಥ ಒಂದು ಅಧಿಕಾರಿಗಳಿಗೆ, ನಿಷ್ಠಾವಂತ ಅಧಿಕಾರಿಗಳಿಗೆ ನಾವು ನಮ್ಮ ಜೀವ ಕೊಡಲಿಕ್ಕೂ ನಾವು ರೆಡಿ ಇದ್ದೇವೆ. ಜನ ಕೂಡ ಅದನ್ನೇ ಮಾತಾಡ್ಕೊಳ್ತಾ ಇದ್ದಾರೆ. ಇಂಥ ಒಂದು ಅಧಿಕಾರಿಗಳಿಗೆ ನಾವು ಏನು ಬೇಕಾದರೂ ಮಾಡಲಿಕ್ಕೆ ನಾವು ಅವ್ರಿಗೆ ಯಾವ ಥರ ಸಪೋರ್ಟ್ ಮಾಡಲಿಕ್ಕೂ ನಾವು ರೆಡಿ ಇದ್ದೇವೆ. ಅವರಿಗೆ ಪುನಃ ಒಮ್ಮೆ ಧನ್ಯವಾದ ಹೇಳ್ತೇನೆ ನಿಮ್ಮ ಮಾಧ್ಯಮದ ಮುಖಾಂತರ. ಹಾಗೆ ನೀವು ಹೇಳಿದಾಗೆ ಸರ್, ಡಿ ಸಿ ಅವರ ಲಾಸ್ಟ್ ಟೈಮ್ ಡಿ ಸಿ ಅವರ ವಿರುದ್ಧ ಕೂಡ ನಾವು ಹೋರಾಟ ಮಾಡಿದ್ದೇವೆ. ಯಾಕಂದರೆ ಅವರಿಂದ ಯಾವುದೇ ಒಂದು ಕೆಲಸ ಕಾರ್ಯಗಳು ಆಗ್ತಾ ಇರಲಿಲ್ಲ,
ಎಲ್ಲ ನಮ್ಮ ಬಡ ಜನರ ವಿರುದ್ಧವಾಗಿ ಇತ್ತು ಅವರ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂಥದ್ದು ಇಂಥದ್ದೆಲ್ಲ. ಇವರು ಬಂದ ನಂತರ ನೀವು ಗಮನಿಸಿರ್ಬೋದು, ಇವರು ಬಂದ ನಂತರ ನಾವು ಸೈಲೆಂಟ್ ಆಗಿದ್ದೇವೆ. ಯಾಕೆ ಸೈಲೆಂಟ್ ಆಗಿದ್ದೇವೆ ಅಂದರೆ ಅವರ ಮುಖ ಅವರನ್ನು ಒಮ್ಮೆ ನೋಡಿದರೆ ಸಾಕು, ಇವರಿಂದ ಈ ಕೆಲಸ ಮಾಡ್ತಾರೆ, ಇವರು ನಮ್ಮ ಉಡುಪಿ ಜನತೆಗೆ ಏನಾದರೂ ಒಂದು ನ್ಯಾಯ ಕೊಡಿಸುವಲ್ಲಿ ಸಫಲರಾಗ್ತಾರೆ ಅನ್ನುವಂಥ ಭಾವನೆ ಅವರನ್ನು ನೋಡಿದಾಗ ಬರ್ತದೆ. ಸಾಮಾನ್ಯ ಮನುಷ್ಯ ಹೋದರೂ ಕೂಡ ಅವನಿಗೆ ಒಳ್ಳೆ ರೀತಿ ಒಂದು ರೆಸ್ಪೆಕ್ಟ್ ಕೊಟ್ಟು ಕೂತ್ಕೊಳ್ಳಿ ಅಂತೇಳಿ ಅವರು ಎದ್ದು ನಿಂತು ಒಂದು ಮನವಿಯನ್ನು ತಗೊಳ್ಳುವಂಥ ಒಂದು ವ್ಯಕ್ತಿತ್ವ ಅವರದ್ದು. ಅಂಥ ಒಂದು ಆಫೀಸರು ನಿನ್ನೆ ಹೋಗಿ ಕರ್ತವ್ಯ ನಿಷ್ಠೆ ಮೆರೆದಿದ್ದಾರೆ. ಅಂಥ ಸಮಯದಲ್ಲಿ ಈ ಥರ ಲೂಟಿಕೋರರು ದಗಕೋರರು ಅವರ ಮೇಲೆ ಮುಗಿಬಿದ್ದಿರುವುದು, ಇದು ನಮ್ಮ ಹತ್ರ ತಡ್ಕೊಳ್ಲಿಕ್ಕೆ ಆಗುದಿಲ್ಲ ಸರ್. ಅಲ್ಲ ಬಹಳ ಇದ ನಡುವೆ ಬಹಳ ಆಶ್ಚರ್ಯಕರ ಸಂಗತಿ ಏನು ಅಂತ ಕೇಳಿದ್ರೆ, ಅವರು ಹೇಳುವ ಪ್ರಕಾರ ಇಲ್ಲ ನಮ್ಮ ಮೇಲೆ ಅವರೇ ದಬ್ಬಾಳಿಕೆಯನ್ನು ಮಾಡ್ಲಿಕ್ಕೆ ಬಂದ್ರು. ಹೋದಂತಹದ್ದು 5 ಜನ ಮಂದಿ, 5 ಮಂದಿ 90 ಜನರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ಲಿಕ್ಕೆ ಬಂದ್ರು. ಅದಕ್ಕೆ ನಮ್ಮ ಮನೆಯ ಹೆಂಗಸರು ಮತ್ತು ಹಿರಿಯರು ಹೋಗಿ ಅವರ ಪ್ರತಿಭಟನೆಯನ್ನು ಮಾಡಿದ್ರು ಅಂತ. ಇದನ್ನೆಲ್ಲ ನೋಡಿದ್ರೆ ಯಾವುದೋ ಒಂದು ರೀತಿಯಾಗಿ ಪಕ್ಕಾ ಪ್ಲಾನ್ಡ್ ಜಾಲದ ರೀತಿಯಾಗಿ ಯೋಗೀಶ್ ಶೆಟ್ರ ಅವರಲ್ಲಿ ಸರ್. ಈಗ ಉಡುಪಿ ಜಿಲ್ಲೆಗೆ ಬಂದಂಥ ಇಬ್ಬರು ಎಸಿ ಡಿಸಿ ಮತ್ತು ನಮ್ಮ ವೋಟರ್ಸ್ ಯಾರಿದ್ದಾರೆ ಉಡುಪಿ ಜಿಲ್ಲೆಯಲ್ಲಿ, ಹೆಚ್ಚಿನವರು ಮಹಿಳೆಯರು, ಮತ್ತು ನಮ್ಮ ತಾಲೂಕು ಪಂಚಾಯತ್ ಅಧ್ಯಕ್ಷರು ಈಗ ಮಹಿಳೆಯಾಗಿದ್ದಾರೆ, ನಗರಸಭೆ ಅಧ್ಯಕ್ಷರು ಮಹಿಳೆಯಾಗಿದ್ದಾರೆ, ಪ್ರತಿ ಉಡುಪಿಯ ಜಿಲ್ಲೆಯ ಮತ್ತು ಎಂ ಪಿ ಅವರು ಮಾನ್ಯ ಸಂಸದರು ಸಹ ಮಹಿಳೆಯಾಗಿದ್ದಾರೆ. ಈ 5-6 ಜನ ಸಂಸದರು ಇದ್ದ ಮೇಲೆ ನಮ್ಮ ಉಡುಪಿಯಲ್ಲಿ, ಮತ್ತು ನಾವು ಹೇಳ್ತೇವೆ ಕಲಿಕೆಯಲ್ಲಿ ನಾವು ಮುಂದಿದ್ದೇವೆ, ಮಹಿಳೆಯರು ಮುಂದೆ ಬರ್ತಾರೆ, ವಿದ್ಯಾರ್ಥಿನಿಯರು ಮುಂದೆ ಬರ್ತಾರೆ, ಇದೆಲ್ಲವನ್ನು ನಾವು ಇಟ್ಟುಕೊಂಡು ಈ ಮಹಿಳೆಯ ಮೇಲೆ ಮಾಡಿದಂಥ ನಮ್ಮ ಈ ಕರ್ತವ್ಯ ಏನುಂಟು, ಅದಕ್ಕೆ ನಿಜವಾಗಿ ನಾವೇ ತಲೆಬಾಗಿಸಬೇಕು. ಉಡುಪಿಯ ಜನರಾದವರು ನಾವು ತಲೆಬಾಗಿಸುವಂಥ ಪರಿಸ್ಥಿತಿಯನ್ನು ಇವರು ತಂದಿಟ್ಟಿದ್ದಾರೆ. ಯಾಕೆ ಹೇಳಿದರೆ ನಿರಂತರವಾಗಿ ಈ ಸರ್ಕಾರ ಬಂದ ಮೇಲೆ ಅನೇಕ ರೀತಿಯ ಅಧಿಕಾರಿಗಳನ್ನು ನೀವು ನಿಮ್ಮ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕ ಅಧಿಕಾರಿಗಳು. ನೀವು ಹೇಳಿದ ಪ್ರಕಾರ ಬುದ್ಧಿವಂತರ ಜಿಲ್ಲೆ ಏನು ಇದೆ, ಈ ಹೆಸರನ್ನು ನಾವು ಇನ್ನು ಮುಂದೆ ಬದಿಗೊತ್ತಬೇಕು. ನಿಜವಾಗಿ ಯಾವ ಬುದ್ಧಿವಂತರು, ನಾವೇ ತಲೆಸು, ನಾವು ಅಧಿಕಾರಿಗಳು ಇರಲಿ, ಕಡೆಪಕ್ಷ ಒಂದು ಮಹಿಳೆ ಅನ್ನೋದನ್ನು ಕೂಡ ನೋಡದೆ ಜಿಲ್ಲೆಯ ನಾಗರಿಕರು ತಲೆ ತಗ್ಗಿಸುವ, ಈಗ ನಾವೇ ತಲೆ ತಗ್ಗಿಸುವ. ಈಗ ಈ ರೀತಿ ಯಾವಾಗ ಕಂದಾಯ ಇಲಾಖೆಯವರಿಗೆ ಎಲ್ಲಿಂದ ಕೆಲಸ ಹೇಳಿದರೆ ಜನನದಿಂದ ಮರಣ ತನಕ ಅವರ ಕೆಲಸ, ಒಂದು ಮಗು ಹುಟ್ಟಿದ ಮೇಲೆ ಒಂದು ವ್ಯಕ್ತಿ ಸತ್ತ ತನಕ ಅವರ ಕೆಲಸ ಆಯ್ತಾ. ತಹಸೀಲ್ದಾರ್ ಅವರಿಗೆ ಯು ಡಿ ಎಲ್ ಆರ್ ಹೇಳ್ತಾರೆ, ಒಬ್ಬ ವ್ಯಕ್ತಿ ನೇಣು ಹಾಕಿಕೊಂಡ್ರೆ ಅಥವಾ ಒಬ್ಬ ವ್ಯಕ್ತಿ ನದಿಗೆ ಹಾರಿದರೆ ಅಥವಾ ಇಂಥ ಅನೇಕ ಸಮಸ್ಯೆಗಳು, ಎಲೆಕ್ಷನ್ ಬಂದರೆ ಪ್ರಶ್ನೆ ಪತ್ರಿಕೆಗಳನ್ನು ಕೊಡುವಾಗ ಪ್ರತಿಯೊಂದು ವಿಷಯಕ್ಕೆ ನೀವು ಕಂದಾಯ ಇಲಾಖೆಯವರನ್ನು ಬಳಸ್ತೀರಿ, ಯಾಕೆ ನೀವು ಅದಕ್ಕೊಂದು ವಿಜಿಲೆನ್ಸ್ ಮಾಡಬಾರ್ದು? ಈಗ ಎ ಸಿ ಬಿ ಮಾಡ್ತೀರಿ, ಮತ್ತೊಂದು ಮಾಡ್ತೀರಿ, ಮಗದೊಂದು ಮಾಡ್ತೀರಿ, ಅದಕ್ಕೊಂದು ಬೇರೆ ಆದ ಸೆಕ್ಷನ್ ವಿಜಿಲೆನ್ಸನ್ನು ಮಾಡಿ, ಅದಕ್ಕೆ ಹಿಡಿಯುವಂಥ ಮರಳು ನೀತಿ ಹಿಡಿಯುವಂಥ ಅಲ್ಲಿ ಅಲ್ಲಿ ತಡೆಗೋಡೆ. ಈಗ ಮರಳು ಮಾಫಿಯಾ ಒಂದೇ ಅಲ್ಲ, ಈ ಹಿಂದೆ ಇವರು ಹೇಳಿದಾಗೆ ಬಳ್ಳಾರಿಯಲ್ಲಿ ಆದಂತಹ ಕೆಲವು ಗಣಿ ಈ ಭೂಹಗರಣ ಇಂಥದ್ದಕ್ಕೆಲ್ಲ ನೀವು ಅಲ್ಲಿ ಚೆಕ್ ಪೋಸ್ಟ್ ಮಾಡಿದ್ದೀರಿ, ಈ ವಿಜಿಲೆನ್ಸನ್ನು ಮಾಡಿ ಅಲ್ಲ, ಅವರಿಗೆ ಅದೇ ಕೆಲಸ. ಈಗ ಪೊಲೀಸ್ ಇಲಾಖೆಯಲ್ಲಿ ಜನ ಇಲ್ಲ ನೋಡಿ, ಕಂದಾಯ ಇಲಾಖೆಯಲ್ಲೂ ಆರ್ ಐ ಇಲ್ಲ, ವಿ ಎಗಳಿಲ್ಲ, ಈಗಾಗಲೇ ಎಷ್ಟೋ ಜನ ರಿಟೈರ್ಡ್ ಆಗಿದ್ದಾರೆ. ಇನ್ನೂ ಸಾಧಾರಣ ನನ್ನ ಅಂದಾಜು 30-40% ರಿಟೈರ್ಡ್ ಆಗುವವರು ರೆಡಿ ಇದ್ದಾರೆ. ಆ ಇಲಾಖೆಯಲ್ಲಿ ಭರ್ತಿ ಮಾಡಿ, ಈಗ ಆ ಕಂದಾಯ ಇಲಾಖೆಗೆ ಭರ್ತಿ ಮಾಡುವಂಥ ಕೆಲಸ ನೋಡಿ. ರಾತ್ರಿ ಪಾಳಿಯಲ್ಲಿ ಆ ಗ್ರಾಮ ಸೇವಕರನ್ನು ಬಳಸ್ತಾ ಇದ್ದರು, ಅವ್ರು ಹೇಳ್ತಾ ಇದ್ರು ಯಾಕೆ ಗ್ರಾಮ ಸೇವಕರನ್ನು ಬಳಸ್ತಾ ಇದ್ರು. ಒಂದು ಪ್ರೈವೇಟ್ ಕಂಪನಿಗೆ ಇವರು ರಾತ್ರಿ ಪಾಳಿಗೆ ಬೇಕಾದರೆ ಯಾವುದು ನಿಮ್ಮ ಸೆಕ್ಯೂರಿಟಿ ಗಾರ್ಡನ್ನು ಹೇಳ್ತಾರೆ, ಅವರನ್ನು ನಿಲ್ಲಿಸ್ಬೋದಲ್ಲ. ಹೊರಗೆ ನಿಂತ ಕೆಲಸ. ಈಗ ಗ್ರಾಮ ಸೇವಕನಿಗೆ ಬೆಳಿಗ್ಗೆ ಅವನು ಕೆಲಸ ಮಾಡಬೇಕು, ರಾತ್ರಿ ಪಾಳಿಯಲ್ಲಿ ಪುನಃ ಇದನ್ನು ದುಡಿಬೇಕು, ಇದೆಲ್ಲ ಸಮಸ್ಯೆ. ಅದರ ಮೇಲೆ ನಮ್ಮಂಥ ಆರ್ ಟಿ ಕಾರ್ಯಕರ್ತರು ತರಲೆಗಳಾಗ್ತಾರೆ ಅಂತ ಹೇಳ್ತಾರೆ. ಬಿಡಿ, ಆ ಬೇರೆ ವಿಷಯ, ನಮ್ಮ ಬಗ್ಗೆ ಏನೋ ಮಾತಾಡ್ತಾರೆ. ಇದು ಬಿಡಿ, ನಾವು ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡಿ ಯಾವ ಅಧಿಕಾರಿ ಏನಲ್ಲಿ ತಪ್ಪು ಮಾಡ್ತಾನೆ ಅದರ ಬಗ್ಗೆ ಮಾಹಿತಿ ಕೇಳುವಂಥದ್ದು, ನಮ್ಮ ಮೇಲೂ ಗುಬ್ಬೆ ಕೊರಿಸ್ತಾರೆ. ಈಗ ನಾವು ಕೇಳುವುದೆಂಥದ್ದು, ನ್ಯಾಯವಾದದ್ದನ್ನು ಹೌದಾ ಅಲ್ವಾ, ಅಷ್ಟೇ ನಮ್ಮ ಪ್ರಶ್ನೆ. ಅದಕ್ಕಿರುವಾಗ ಈ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಕೆಲಸ ಒಂದು ಕಂದಾಯ ಇಲಾಖೆಯಿಂದ ಆಗ್ತಾ ಇರುವಾಗ ನೋಡಿ, ಅವರಿಗೊಂದು ಅವರದ್ದೇ ಆದ 60-65 ಇಲಾಖೆಗಳ ಕೆಲಸಗಳುಂಟು, ಕನ್ವರ್ಷನ್ನು, ಮತ್ತೊಂದು ಎನ್ ಸಿ ಆರು, ಇದೆಲ್ಲ ತುಂಬ ಕೆಲಸಗಳುಂಟು. ಅಷ್ಟನ್ನು ಮಾಡುದ ಈ ಮರಳುಗಾರಿಕೆಯನ್ನು ಹಿಡಿಯುವಂಥದ್ದು. ಈಗ ಅಕ್ರಮ ಮಾಡುವುದನ್ನು ಸಕ್ರಮ ಮಾಡ್ಬೋದಲ್ಲ. ಈಗ ಅಕ್ರಮ ಮರಳುಗಾರಿಕೆ ಹೇಳ್ತಿದ್ದಾರೆ, ಈಗ ನಿಮ್ಮ ಜಿಲ್ಲಾಧ್ಯಕ್ಷರು ಯಾರು ರಕ್ಷಣಾ ವೇದಿಕೆ ಹೇಳಿದ್ರು ಅಕ್ರಮ ಮರಳುಗಾರಿಕೆಯನ್ನು ಸಕ್ರಮಗೊಳಿಸಬೇಕು, ಅಥವಾ ಇವತ್ತು ಸಾಂಪ್ರದಾಯಿಕ ಮರಳುಗಾರರು ಅವರಿಗಾದ್ರೂ ಬಿಟ್ಟು ಬಿಡಿ ಅಂತ ಕೇಳಿಕೊಂಡಾಗ ಇಲ್ಲ ಅವರಿಗಾಗುದಿಲ್ಲ, ಬದಲಿಗೆ ಟೆಂಡರ್ ಕೊಡ್ತೇವೆ ಅಂತ ಹೇಳಿದ್ರು. ಅಲ್ಲ, ಟೆಂಡರ್ ಕೊಟ್ಟರೆ ಪರಿಣಾಮ ಇದು ಅಂತ ಹೇಳ್ಬೋದು. ನೋಡಿ, ಈಗ ಯಾವುದು ಇಂದಿರಾ ವಿಕಾಸ್ ಯೋಜನೆ ಬೇರೆಲ್ಲ ವಿಧದಲ್ಲಿ ಸಣ್ಣ ಸಣ್ಣ ಮನೆ ಕಟ್ಟಲಿಕ್ಕುಂಟು, ಅವರಿಗೆ ಸರ್ಕಾರ ಕೊಡುವಂಥದ್ದು 1,20,000 ರೂಪಾಯಿ ಯಾವುದು ಆ ಯೋಜನೆಗೆ, ಮರಳಿಗೆ ಎಷ್ಟಾಗ್ತದೆ? ಈಗ 1-3 ಯೂನಿಟ್ಗೆ ಅಂದರೆ 15,000-20,000 ಏನೋ ಮರಳು ಯೂನಿಟಿಗೆ ಆಗ್ತದೆ. ಹಾಗಾದರೆ ಅವರು ಕಡಿಮೆ ಮೇಲೆ ಸಣ್ಣ ಮಟ್ಟೆಯಲ್ಲಿ ಮನೆ ಹೇಳಿದರು, ಅವ 4-5 ಲೋಡ್ ಆದರೂ ತರಿಸಬೇಕು, ಅಲ್ಲಿಗೆ ದುಡ್ಡು ಎಷ್ಟಾಯಿತು? 100,000 ಚಿಲ್ಲರೆ ಅಲ್ಲಿಗೆ ಆಗ್ತದೆ ಅವನ ಹಣ. ಮತ್ತೆ ಇವ ಮನೆ ಕಟ್ಟುವುದು ಎಲ್ಲಿಂದ? ಕಲ್ಲು ಬೇಡುವ, ಮಜೂರಿ ಬೇಡುವ. ಸುಪ್ರಸಾದ್ ಶೆಟ್ಟಿ ಅವರಲ್ಲಿ
ಇವತ್ತು ಮಾರಣಾಂತಿಕವಾಗಿ ಅವರು ಹಲ್ಲೆ ನಡೆಸಿರ್ತಕ್ಕಂಥದ್ದು ವಿಲೇಜ್ ಅಕೌಂಟೆಂಟ್ ವಿ ಎ ಮತ್ತು ಇವರ ಗನ್ಮ್ಯಾನ್ ಮೇಲೆ, ಡಿಸಿ ಅವರ ಗನ್ಮ್ಯಾನ್ ಮೇಲೆ. ಒಂದೊಮ್ಮೆ ಅಕಸ್ಮಾತ್ ಗನ್ಮ್ಯಾನ್ ಗನ್ನಿಂದ ಎಲ್ಲಾದ್ರೂ ಫೈರ್ ಆಗಿದ್ರೆ ಇವತ್ತು ಎಲ್ಲಾ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ತಾ ಇದ್ರು. ಇಲ್ಲ, ಡಿಸಿ ಹೋಗಿ ಸಾರ್ವಜನಿಕ ಅಮಾಯಕರ ಮೇಲೆ ಫೈರ್ ಮಾಡಿದ್ರು. ಈ ರೀತಿಯಾಗಿ ಮಾರಣಾಂತಿಕವಾಗಿ ಶಾಸ್ತ್ರಿ ಪಾರ್ಕ್ ವರೆಗೂ ಕೂಡ ಅವರನ್ನ ಓವರ್ಟೇಕ್ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ 20 ಜನರು. ಆಗ ಈಗ ಎಲ್ಲಿಗೆ ಹೋಗಿದ್ದಾರೆ ಅಧಿಕಾರಿಗಳು? ತಾವು ಕೂಡ ಓರ್ವ ಜನಪ್ರತಿನಿಧಿಯೇ, ತಮ್ಮ ಉತ್ತರ ಬೇಕಾಗಿದೆ. ಉತ್ತರವನ್ನು ಪಡೆದುಕೊಳ್ತೇನೆ. ಅವರು ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೇಳಿ ಹೇಳಿ ಪೀರ್ ಮೊಹಮ್ಮದ್ ಅವರೇ. ಈ ಮರಳು ಮಾಫಿಯಾದ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು? ನೋಡಿ, ಈ ಮರಳು ಮಾಫಿಯಾದವರು ಅವರು ಕದ್ದು ಮರಳನ್ನು ತೆಗೆಯುವವರು. ಅವರು ಅಧಿಕಾರಿಗಳು ಬಂದಾಗ ಹಾರೆ ಕೊಟ್ಟೆ ಬಿಕ್ಕಾಸಿ ಇದ್ದು ನಿಲ್ಲುವರೆಗೆ ಬರ್ತಾರ? ಅವರನ್ನು ಜೀವ ಬದುಕಿ ಓಡುವಲ್ಲಿ ನೋಡ್ತಾರ? ಒಂದು ಯಾಕಂತ ಹೇಳಿದ್ರೆ, ನಮ್ಮ ಬಿಜೆಪಿ ಅವರಲ್ಲಿ ಮಾತಾಡ್ತಾರೆ, ನಾನು ಇವತ್ತು ಅವರಿಗೋಸ್ಕರ ಪ್ರತಿಭಟನೆ ಮಾಡಿದ್ದೇವೆ ಅಂತ. ಇಂತಹ ಪ್ರತಿಭಟನೆಗಳ ಹುನ್ನಾರ ಯಾಕೆ ನಡೆಯಬಾರ್ದು? ನೋಡಿ, ನೀವು ಅವರನ್ನು ಹುಡೀರಿ, ನಾವು ಇದಕ್ಕೆ ಬೇರೆ ಬಣ್ಣ ಕೊಡ್ತೇವೆ ಅಂತೇಳಿಯ ವಿಷಯವೂ ಬರಬಹುದು. ಯಾಕೆಂತ ಹೇಳಿದ್ರೆ, ಕದ್ದುಕೊಂಡವ ಎದೆಗಾರಿಕೆ ಕೊಡಲ್ಲ. ಅವನು ಕದ್ದುಕೊಳ್ತಾನೆ, ಅವನು ಅದರಲ್ಲೇ ಮುಂದುವರಿಯುತ್ತಾನೆ. ಇದು ಕೆಲವು ಕಡೆ ಆಗಿದೆ ಇಂತ ಕೆಲಸಗಳು. ಇದರ ಬಗ್ಗೆ ನೀವು ತಿಳ್ಕೊಳ್ಳಿ. ಎಸ್ ಅಲ್ಲ, ಇಲ್ಲಿ ಕದ್ದವರು ಗಮನಾರ್ಹವಾಗಿರ್ತಕ್ಕಂತ ಸಂಗತಿ ಕದ್ದವರಿಗೆ. ಸೊ ಇಲ್ಲಿ ನಮ್ಮ ಶಾಸಕರು ಕೂಡ ಹೇಳಿಕೆ ನೀಡಿದ್ದಾರೆ, ಅವರು ಎಸಿ ಮತ್ತು ಡಿಸಿ ಅಂತ ಅವರಿಗೆ ಗೊತ್ತಿರಲಿಲ್ಲ ಅಂತ ಹೇಳಿ. ಆದ್ರೆ ಬಹಳ ವಿಪರ್ಯಾಸ ಏನು ಅಂತ ಕೇಳಿದ್ರೆ, ಎಸಿ ಮತ್ತು ಡಿಸಿ ಹೋದ ಕೂಡಲೇ ಅಲ್ಲಿ ಮರಳುಗಾರಿಕೆ ಮಾಡ್ತಿದ್ದವ್ರು ಓಡಿ ಹೋದ್ರು. ಇವರು ಎಸಿ ಮತ್ತು ಡಿಸಿ ಅಂತ ಗೊತ್ತಿಲ್ಲದೆ ಅವ್ರು ಓಡಿ ಹೋಗ್ಬಿಟ್ಟಿದ್ದಾರೆ. ಅದಾದ ಬಳಿಕ ಮನೆಯ ಸ್ಥಳೀಯ ಗ್ರಾಮಸ್ಥರು, ಹಿರಿಯ ವ್ಯಕ್ತಿಗಳು ಬಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ, ಇವರ ಮೇಲೆ ದಾಳಿಯನ್ನು ನಡೆಸುವಂತ ಕಾರ್ಯವನ್ನು ಮಾಡಿದ್ದಾರೆ. ಸೊ ನಾನು ಸುಪ್ರಸಾದ್ ಶೆಟ್ಟಿ ಅವರಲ್ಲಿ ಉತ್ತರವನ್ನು ಪಡಿತೇನೆ. ಇತ್ತ ನಡುವೆ ಒಂದು ಪುಟ್ಟ ವಿರಾಮ, ವಿರಾಮದ ನಂತರ ಚರ್ಚೆಯನ್ನು ಮುಂದುವರಿಸುತ್ತೇವೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಇವತ್ತಿನ ಕರೆಂಟ್ ಅಫೇರ್ಸ್ಗೆ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಡಿಸಿ ಅಟ್ಯಾಕ್, ಮರಳು ದಂಧೆಯನ್ನು ನಾನು ಏನಾದರೂ ಮಾಡಿ ಕಡಿವಾಣ ಹಾಕಲೇಬೇಕು ಅನ್ನುವಂಥ ದಿಟ್ಟತನವನ್ನು ತೋರಿದ್ರು ನಮ್ಮ ಡಿಸಿ. ಸೊ ಈ ಕಾರ್ಯಕ್ರಮದ ಮುಖೇನ ಮೇಡಮ್, ನಿಮ್ಮೊಂದಿಗೆ ನಾವಿದ್ದೇವೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಾನು ಆ ಚರ್ಚೆಯನ್ನು ಮುಂದುವರಿಸ್ತಾ ಸಹ ಸುಪ್ರಸಾದ್ ಶೆಟ್ಟಿ ಅವರಲ್ಲಿ, ಸೊ ಅನೇಕ ಪ್ರಶ್ನೆಗಳನ್ನು ಕೇಳಿದೆ, ತಮ್ಮ ಉತ್ತರ ಬೇಕಾಗಿದೆ. ತಾವು ಕೂಡ ಜನಪ್ರತಿನಿಧಿ, ಇವತ್ತು ಜನಪ್ರತಿನಿಧಿಗಳು ಇದರ ಕುರಿತಾಗಿ ಧ್ವನಿ ಎತ್ತಾ ಇಲ್ಲ, ಹೆಚ್ಚಿನ ಧ್ವನಿಯನ್ನು ಎತ್ತಾ ಇಲ್ಲ, ಯಾಕೆ? ಇವತ್ತು ಕಾನೂನು ರೀತಿಯ ಮರಳುಗಾರಿಕೆಗಿಂತ ಅಕ್ರಮ ಮರಳುಗಾರಿಕೆಯಲ್ಲಿ ಲಾಭ ಜಾಸ್ತಿ ಬರ್ತಾ ಇದೆ. ಅಲ್ಲ, ಕರ್ನಾಟಕ ಸರ್ಕಾರದ ಈ ಸರಳ ಮರಳು ನೀತಿಯನ್ನ ಮಾಡುವಂತಹ ಅನಿಶ್ಚಿತತೆಯಲ್ಲಿ ನಮ್ಮ ಈ ಭಾಗದ ಶಾಸಕರು, ಉಸ್ತುವಾರಿ ಸಚಿವರ ಇಚ್ಛಾಶಕ್ತಿಯ ಕೊರತೆಯಿಂದ ಸಮಗ್ರವಾದ ಮರಳು ನೀತಿ ಜಾರಿಗೆ ಬರದೆ ಇಂತಹ ಅಕ್ರಮ ಮರಳುಗಾರಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಹಿಂದೆ 2 ವರ್ಷಗಳ ಹಿಂದೆ ಒಂದು ಯೂನಿಟ್ಗೆ 1-1.5 ಸಾವಿರ ಅಮೌಂಟ್ ಇತ್ತು, ಇವತ್ತು ಅದು ಒಂದು ಯೂನಿಟ್ಗೆ 5,000ಕ್ಕೂ ಮಿಕ್ಕಿದಂತಹ ದರ ಆಗಿದೆ. ಅದರಲ್ಲಿ ಲಾಭ ಜಾಸ್ತಿ ಆಗ್ತಾ ಇದೆ. ಯಾವುದೇ ರಾಯಲ್ಟಿ ಕಟ್ಟಬೇಕಂತಿಲ್ಲ, ಯಾವುದೇ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕಂತಿಲ್ಲ. ಆ ರೀತಿ ಅಕ್ರಮ ಮರಳುಗಾರಿಕೆ ಮಾಡುವವರು ಅದನ್ನು ಇವತ್ತು ಅವ್ಯಾಹತವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಮೂಲ ಕಾರಣ ಇವತ್ತು ಕರ್ನಾಟಕ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಉಡುಪಿ ಜಿಲ್ಲೆಯ ಸರ್ಕಾರವನ್ನು ಪ್ರತಿನಿಧಿಸುವ ಶಾಸಕರು ಯಾರಿದ್ದಾರೆ, ಉಸ್ತುವಾರಿ ಸಚಿವರು ಯಾರಿದ್ದಾರೆ, ಅವರ ಇಚ್ಛಾಶಕ್ತಿಯ ಕೊರತೆ ಇವತ್ತು ಈ ರೀತಿಯ ಘಟನೆಗೆ ಕಾರಣ ಆಗಿದೆ ಅನ್ನುವಂಥದ್ದು ನಾನು ನೇರ ಆರೋಪ ಮಾಡಿದೆ. ಇವತ್ತು ಸಿಎಂ ಕೂಡ ಈ ಕುರಿತಾಗಿ ಹೇಳಿಕೆಯನ್ನು ನೀಡಬೇಕಾಗಿತ್ತೇನೋ ಅದನ್ನ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಪಂದಿಸಬೇಕಾಗಿತ್ತು. ಉಡುಪಿ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಘಟನೆ ಆಗಿದೆ, ಜಿಲ್ಲಾಧಿಕಾರಿಯವರ ಮೇಲೆ ಹತ್ಯೆಯ ಯತ್ನ ಆಗಿದೆ. ಅವರು ಯಾವುದೋ ಚುನಾವಣೆಯ ಗುಂಗಿನಲ್ಲಿ ಎಲ್ಲೋ ಬೇರೆ ಜಿಲ್ಲೆಯಲ್ಲಿ ಇದ್ದಾರೆ, ಅವರ ಈ ರೀತಿಯ ಹೇಳಿಕೆ ನೀಡಿದ್ದಾರೆ. ಚರ್ಚೆ ಮುಂದುವರಿಸ್ತೇನೆ. ಇನ್ನೋರ್ವ ಕಾಲರ್ ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಉದಯ ಸುವರ್ಣ ಅಂತ ಬೈಕಾಡಿಯಿಂದ. ಹೇಳಿ ಹೇಳಿ ಉದಯ ಸುವರ್ಣರವ್ರೆ.
ಇವತ್ತೇನೋ ಡಿಸಿ ಅವರ ಮೇಲೆ ಹಲ್ಲೆ ನಡೆದಿದೆ ನಿನ್ನೆ. ಏನೋ ತುಂಬಾ ಒಂದು ಕಪ್ಪು ಚಿಕ್ಕಿ ಹೊಡೆದಿದೆ ಜಿಲ್ಲೆಗೆ. ಇಂತ ಘಟನೆ ನಡಿಬಾರ್ದಿತ್ತು. ಇದು ಅಧಿಕಾರಿಗಳೇ ಈ ದಿವಸ ಅಕ್ರಮ ನಡೆಯುವಾಗ ಹೋದ್ರು ಸಹ ಅಲ್ಲ ನೆಟ್ಟೆಯಾಗಿ ಎದ್ದು ಕೊಟ್ಟರು ಸಹ ಅಧಿಕಾರಿಗಳು ಕ್ರಮ ತಗೊಳ್ತಿರ್ಲಿಲ್ಲ. ಕಾರಣ ಇಲ್ಲಿ ಈ ಒಂದು ಜಾಲದಲ್ಲಿ ಕೇವಲ ಓರ್ವ ಅಧಿಕಾರಿ ಅಥವಾ ಇಬ್ಬರು ಶಿಸ್ತಿನಲ್ಲಿ ಇದ್ರೆ ಸಾಕಾಗುದಿಲ್ಲ, ಅವರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಪೊಲೀಸ್ ಅಧಿಕಾರಿ ಕೂಡ ಅಷ್ಟೇ ಶಿಸ್ತಿನಲ್ಲಿ ಇರ್ಬೇಕಾಗ್ತದೆ, ಪ್ರತಿ ಓರ್ವರು ಕೂಡ ಅಷ್ಟೇ ಕಾರ್ಯಪ್ರವೃತ್ತರಾಗ್ಬೇಕಾಗ್ತದೆ. ಇದು ಇವತ್ತು ಡಿಸಿ ಅವರು ಹೇಳಿದ್ರು ಮೊದಲೇ ಇನ್ಫಾರ್ಮೇಶನ್ ಕೊಟ್ರೆ ಅಲ್ಲಿ ಏನು ಇರುವುದಿಲ್ಲ. ಇದು ನಾವು ಸಹ ನೋಡಿದಂತದ್ದೇ. ನಾವು ಸಹ ಹೋರಾಟ ಮಾಡುವಾಗ ಇಂಥದ್ದೇ ಪೊಲೀಸ್ ಹೇಳಿ ನಾವು ಹೋರಾಟವನ್ನು ಮಾಡ್ತಾ ಇದ್ವಿ. ಪೊಲೀಸ್ ಅವ್ರು ಏನ್ ಮಾಡ್ತಾರೆ, ಅವ್ರು ಹೋಗುವ ಮೊದಲು ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. ಅಥವಾ ಒಂದು ಗಣಿ ಇಲಾಖೆಯವರು ಸಹ ಒಂದು ಸ್ಪಾಟ್ಗೆ ಬರುವಾಗ ಕಾಲ್ ಮಾಡಿ ಬರುವಾಗ ಯಾರು ಹೋಗಿ ತೆಗಿಸ್ತಾರೆ ಅವರಿಗೆ ಕಾಲ್ ಮಾಡಿ ಬರುವಂತದ್ದು. ಅವರು ಬರುವಾಗ ಇಲ್ಲಿ ಎಲ್ಲ ದೋಣಿಯನ್ನು ತೆಗೀರಿ, ಅಲ್ಲಿ ಯಾರು ನಿಲ್ಬೇಡಿ, ಅಲ್ಲ ಹೇಳಿಕೊಂಡೇ ಬರುವಂತದ್ದು. ಇಲ್ಲಿ ಬಂದು ಮಾಜರು ಮಾಡ್ತಾರೆ, ಸ್ಥಳದಲ್ಲಿ ಮಾಜರು ಮಾಡ್ತಾರೆ, ಇಲ್ಲಿ ಏನಿಲ್ಲ ಅಂತ ಹೇಳ್ಕೊಂಡು ಮಾಜರು ಮಾಡ್ಕೊಂಡು ಸಿಗ್ನೇಚರ್ ಮಾಡ್ಕೊಂಡು ಹೋಗ್ತಾರೆ. ರೆಡ್ ಬ್ಯಾಂಡ್ ಆಗಿ ಮಹೇಶ್ ಅವರು ಪೊದಗ್ರಾಮಯ್ಯ ಅವರು ಅವರನ್ನು ಸ್ಪಾಟಿಗೆ ಕರೆಸಿ ನಾವು ಅವರಿಗೆ ಎದ್ದು ಕೊಟ್ಟರು ಸಹ ಅವರೇನು ಕ್ರಮ ಕೈಗೊಂಡಿಲ್ಲ. ಏನಿದೆ ಇವಾಗ ಅಧಿಕಾರಿಗಳ ಮೇಲೆ ಇಂತ ಒಂದು ದೌರ್ಜನ್ಯಗಳು ನಡೀತದೆ. ಆದ್ರೆ ಸಾಮಾನ್ಯ ಮನುಷ್ಯನಿಗೆ ಮಹೇಶ್ ಮೇಲೆ ಏನ್ ಮಾಡ್ತಾರೆ ಇವರು? ಖಂಡಿತ ಇವತ್ತು ನಿಜಕ್ಕೂ ಕೂಡ ಬಹಳ ಭೀಕರತೆಯನ್ನ ಈ ಒಂದು ಪ್ರಕರಣ ಪಡೆದುಕೊಂಡಿದೆ. ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಸೊ ಇವತ್ತು ನಿಜಕ್ಕೂ ಕೂಡ ಅವರು ಹೇಳಿದ ಹಾಗೆ ಸಾಮಾನ್ಯ ಜನರನ್ನ ಇವರು ಇನ್ನು ಬಿಡ್ತಾರಾ ಅಂತ ಹೇಳಿ ರಾಘವೇಂದ್ರ ಶೆಟ್ಟಿ ಅವರು ಉತ್ತರಬೇಕಾಗಿದೆ. ಇವತ್ತು ಅಧಿಕಾರಿಗಳ ಇವತ್ತು ಈ ಒಂದು ವರ್ತನೆಯಿಂದಾಗಿ, ಅಸಡ್ಡೆ ಭಾವನೆಯಿಂದಾಗಿ ನಿಷ್ಠಾವಂತ ಅಧಿಕಾರಿಗಳಿಗೆ ಕೂಡ ಬೆಲೆ ಇಲ್ಲ. ಇವತ್ತು ಅಲ್ಲಿನ ಅದೇ ಕುಂದಾಪುರದ ಎಸಿ ಅನೇಕ ಬಾರಿ ರೈಡ್ ಮಾಡಿದಾಗ ಕೂಡ ಅವರಿಗೆ ಬಹಳ ಆಶ್ಚರ್ಯವಾಗಿತ್ತೇನೋ. ಇದು ನೋಡಿದ್ರೆ ಮರಳಿನ ಗುಡ್ಡೆ ಬಿದ್ದಿದೆ, ಆದ್ರೆ ನಾವು ಬರ್ತೇವೆ ರೈಡ್ ಮಾಡುವಂತ ಸಂದರ್ಭದಲ್ಲಿ ಮಾತ್ರ ಯಾರೂ ಇರುವುದಿಲ್ಲ. ಹೇಗೆ ಇದು ಸಾಧ್ಯ ಅಂತ. ಇದು ಈಗ ಉದಯ್ ಸುವರ್ಣ ಅವರು ಹೇಳಿದಂತ ಮಾತು 100ಕ್ಕೆ 100 ಸತ್ಯ ಸರ್. ಯಾಕಂದ್ರೆ ಇಲ್ಲಿ ನಾನು ತಲೆ ಹಿಡ್ಕರು ಅಂತ ಹೇಳ್ತೇನೆ, ನನಗೇನು ಯಾರ್ದು ಭಯ ಇಲ್ಲ, ನಾನು ಯಾರಿಗೂ ಹೆದರದು ಇಲ್ಲ. ನ್ಯಾಯಯುತವಾಗಿ ಮಾತಾಡಲಿಕ್ಕೆ, ನ್ಯಾಯ ಪರ ಹೋರಾಟ ಮಾಡಲಿಕ್ಕೆ ನಾನು ಯಾವುದೇ ರೀತಿ ಹಿಂಜರಿಯುವುದಿಲ್ಲ. ಯಾಕಂದರೆ ಇದು 100ಕ್ಕೆ 100 ಸತ್ಯ ಇವರು ಹೇಳಿರೋದು. ನಾನು ಈ ಒಂದು ಅನುಭವ ನನಗೂ ಕೂಡ ಆಗಿದೆ. ಎಲ್ಲೋ ಒಂದು ಯಾವುದೋ ಒಂದು ಇನ್ಫಾರ್ಮೇಷನ್ ಕೊಡುವಾಗ ಕೊಟ್ಟ 10 ನಿಮಿಷದಲ್ಲಿ ನಾನು ಕೊಟ್ಟ ಜಾಗದಿಂದ ಆ ಜನದ ಒಟ್ಟಿಗಿರುವಾಗಲೇ ಗಣಿ ಇಲಾಖೆಯಿಂದ ಅವರಿಗೆ ಕಾಲ್ ಬಂದಿದೆ, ನಾವು ಈಗ ಹೊರಟಿದ್ದೇವೆ ಬರ್ತಾ ಇದ್ದೇವೆ, ಅಲ್ಲೆಲ್ಲ ಕ್ಲಿಯರ್ ಮಾಡಿ ಕಂಪ್ಲೇಂಟ್ ಬಂದಿದೆ ನಿಮ್ಮ ಇದರಿಂದ ಅಂತ. ಅಷ್ಟೇ ಯಾಕೆ ಜಿಲ್ಲಾಧಿಕಾರಿ ಕೂಡ ಅವರ ಮೇಲೆ ವಿಶ್ವಾಸ ಇಲ್ಲ, ಇದ್ದಿದ್ರೆ ಅವರನ್ನು ಕರ್ಕೊಂಡು ಹೋಗ್ತಿರ್ಲಿಲ್ವಾ, ಅವರನ್ನ ಯಾಕೆ ಬಿಟ್ಟೋದ್ರು? ವಿಶ್ವಾಸ ಇಲ್ಲ. ನಿಜವಾಗಿ ಇವರು ಮಾಡಿರ್ತಕ್ಕಂತ ಕೆಲಸ, ಈ ಎಲ್ಲ ಗೌರ್ಮೆಂಟ್ ಅಫಿಷಿಯಲ್ಸ್ ಎಲ್ಲ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಇವತ್ತು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಒಂದು 50% ಅಧಿಕಾರಿಗಳು ಇಂಥ ಒಂದು ಶಿಸ್ತುಬದ್ಧ ಒಂದು ಕಾನೂನು ಪಾಲನೆ ಮಾಡ್ಲಿಕ್ಕೆ ಹೊರಟಿದ್ರೆ ನಮ್ಮ ಉಡುಪಿ ಜಿಲ್ಲೆಗೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಮತ್ತೆ ಇನ್ನೊಂದಾಗಿ ನಮ್ಮ ರಾಜಕೀಯ ನಮ್ಮ ಈ ಪಕ್ಷ ಏನಿದೆ ಇದು ಆಡಳಿತಕ್ಕೆ ಬಂದಲ್ಲಿಂದ ಉಡುಪಿ ಜಿಲ್ಲೆನ ಸರ್ವನಾಶ ಮಾಡಿಬಿಟ್ರು. ನಾ ಈ ಹಿಂದೆ ಕೂಡ ಹೇಳಿದ್ದೇನೆ, ಇನ್ನು ಇದೇ ರೀತಿ ಮುಂದುವರೆದ್ರೆ ಈ ಉಡುಪಿ ಜಿಲ್ಲೆಯನ್ನು ಯಾವುದೋ ಒಂದು ಜಿಲ್ಲೆಗೆ ಮಾರಾಟ ಮಾಡೋದಂತೂ ಸತಸಿದ್ದ ಇವರು. ಇಂತ ಇಡೀ ಉಡುಪಿ ಜಿಲ್ಲಾಧಿಕಾರಿಗೆ, ಅದು ಒಂದು ಮಹಿಳೆ ಜಿಲ್ಲಾಧಿಕಾರಿ, ಅವರ ಮೇಲೆ ಹಲ್ಲೆ ಆಗಿದೆ, ಅವರನ್ನ ಕೊಲೆಯತ್ನ ನಡೆದಿದೆ ಅವ್ರ ಮೇಲೆ, ಅಂತದ್ರಲ್ಲಿ ಇವ್ರು ಕೊಡೋ ಸ್ಟೇಟ್ಮೆಂಟ್ ಏನು ಸರ್? ಅದು ಸ್ಟೇಟ್ಮೆಂಟ್ ಚರ್ಚೆ ಮುಂದುವರಿಸ್ತೇನೆ. ಇನ್ನೋರ್ವ ಕಾಲರ್ ನಮ್ಮ ನೇರ ಸಂಪರ್ಕದಲ್ಲಿ ಇದ್ದಾರೆ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್, ನಾನು ಕುಂದಾಪುರದಿಂದ ಸುಗುಣ ಅಂತ. ಹೇಳಿ ಹೇಳಿ ಸುಗುಣ ಅವರೇ. ನೋಡಿ, ಇವತ್ತಿನ ಏನು ತಡರಾತ್ರಿ ಘಟನೆ ಆಗಿದೆ ಅದಕ್ಕೆ ಪೊಲೀಸ್ ಇಲಾಖೆ ಹೊಣೆ. ನೋಡಿ, ಹಟ್ಟಿ ಕುದ್ರು ಹಟ್ಟಿ ಅಂಗಡಿ ಅಲ್ಲಿ ಈವನ್ ಡೇ ಟೈಮ್ ಅಕ್ರಮ ಮರಳುಗಾರಿಕೆ ಆಗ್ತಾ ಇದೆ. ನಾವು ಲೋಕಲೈಟ್ ಕಂಪ್ಲೇಂಟ್ ಮಾಡ್ತೇವೆ, ಪೊಲೀಸ್ ಬರ್ತಾರೆ, ಅಕ್ರಮ ದಂಧೆಕೋರರಿಂದ ಹಣ ತಕೊಳ್ತಾರೆ ಹೋಗ್ತಾರೆ. ಇದಕ್ಕೆ ಇವತ್ತು ನಡೆದ ಈ ಹಲ್ಲೆಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಪೊಲೀಸ್ ಇಲಾಖೆಯೇ ಕಾರಣ. ಈಗ ಕಳ್ಳರನ್ನ ಯಾರು ಹಿಡಿಬೇಕು ಅವರನ್ನೇ ಬಂಧನ ಮಾಡಿದ್ರೆ ಸರಿ ಆಗ್ತದೆ. ಮತ್ತೆ ಇವತ್ತು ಜನತೆ ನಾವು ಪ್ರತಿಭಟನೆ ಮಾಡುವಾಗ ಉಡುಪಿಯ ಕ್ಲಾಕ್ ಟವರ್ ಅಲ್ಲಿ ಕುತ್ಕೊಂಡು ಪ್ರತಿಭಟನೆ ಮಾಡುವುದಲ್ಲ, ಬೆಂಗಳೂರಿನ ಯಾವ ಜಾಗದಲ್ಲಿ ಅವರ ಮೇಲೆ ಹಲ್ಲೆ ನಡೆದಿದೆ ಸಮಸ್ತ ಉಡುಪಿಯ ನಾಗರಿಕರು ಹಾಗೂ ಎಲ್ಲ ಗವರ್ಮೆಂಟ್ ಎಂಪ್ಲಾಯೀಸ್ ಅಲ್ಲಿ ಬಂದು ಪ್ರತಿಭಟನೆ ಮಾಡಬೇಕು, ಅಲ್ಲಿಯ ಜನ ನಾಚಿಕೆಯಿಂದ ಒಪ್ಕೊಳ್ಬೇಕು ನಾವು ಮಾಡಿದ್ದು ಹೌದು ಅಂತ. ಅಷ್ಟು ಪ್ರತಿಭಟನೆ ಮಾಡಿದ್ರೆ ಮಾತ್ರ ಇದಕ್ಕೆ ಒಂದು ಸ್ವಲ್ಪ ಏನಾದ್ರೂ ನ್ಯಾಯ ಸಿಗ್ಬಹುದೇನೋ ಅಂತ ನನ್ನ ಭಾವನೆ.
ಸುಗುಣರ್ ಅವರೇ, ತಮ್ಮ ನೀವು ಇವತ್ತು ಬೆಳಿಗ್ಗೆ ಹಟ್ಟಿ ಅಂಗಡಿ ಹಟ್ಟಿ ಕುದುರಿಗೆ ಕಳಿಸಿದ್ರು ಕೂಡ ನಾಟ್ ನೈಟ್ ಡೇ ಟೈಮ್ ಅಲ್ಲಿ ಅಲ್ಲಿ ಮಾಡ್ತಾ ಇದ್ದಾರೆ. ಇದಕ್ಕೆ ಪೊಲೀಸ್ ಇಲಾಖೆ ಏನ್ ಹೇಳ್ತದೆ? ಬೆಂಬಲದಿಂದ ಮಾಡ್ತಾ ಇದ್ದಾರೆ. ತಮ್ಮ ತಮ್ಮ ಮಾತಿಗೆ ಉತ್ತರವನ್ನು ನೀಡ್ತಾ ಇದ್ದಾರೆ ಯೋಗೀಶ್ ಶೆಟ್ಟರ್ ಅವರು. ನೋಡಿ ಮೇಡಮ್, ಈಗ 2013 2017 ಒಟ್ಟಿಗೆ 6 DC ಚೇಂಜ್ ಆದರು. ಒಂದೇ 48 ತಿಂಗಳು ಅಂದರೆ ಸಾಧಾರಣ ಒಬ್ಬರಿಗೆ ನನ್ನ ಅಂದಾಜು ಬರುವಂಥದ್ದು 6 DC ಹೇಳಿದ್ರೆ 8 ತಿಂಗಳು ಬಂತು. ಇನ್ನು ಬಹುಶಃ 3 DC ಬಂದರೆ ಆ ಲೆಕ್ಕಾಚಾರ ಸರಿಯಾಗ್ಬೋದು. ಯಾಕೆಳಿದ್ರೆ ಮೊದಲು ಇದ್ದವರು 2013 ರೇಜು ಬಂದ ನಂತರ ಯಾರು ಹೇಳಿದ್ದಾರೆ ಹೇಳಿದರೆ ಮುದ್ದುಮೋಹನ್ ಅವರು, ಪಟ್ಟಣ ಶೆಟ್ಟಿ ಅವರು, ವಿಶಾಲ್ ಅವರು, ವೆಂಕಟೇಶ್ ಅವರು, ಪ್ರಿಯಾಂಕಾ ಅವರು, ಈ 6 ಜನ DC ಚೇಂಜ್ ಆದರು. ಬೇಕಾ? 2.5 ವರ್ಷ ಒಂದು ಇಲಾಖೆಯಲ್ಲಿ ಇರುವಂಥದ್ದು ಒಬ್ಬ DCಗೆ ತನ್ನ ಆಡಳಿತ ವ್ಯಾಪ್ತಿ ಅಂದರೆ ತನ್ನ ಜಿಲ್ಲೆಯನ್ನು ಪರಿಮರ್ಶೆ ಮಾಡಲಿಕ್ಕೆ ಎಷ್ಟು ತಾಲೂಕು ಪಂಚಾಯತ್ ಇದೆ, ಎಷ್ಟು ಜಿಲ್ಲಾ ಪಂಚಾಯತ್ ಇದೆ, ಎಷ್ಟು ನಗರಸಭೆ ಇದೆ, ಎಷ್ಟು ಪಟ್ಟಣ ಪಂಚಾಯತ್ ಇದೆ, ಎಷ್ಟು ಪುರಸಭೆಗಳಿದೆ, ಇದನ್ನು ಲೆಕ್ಕಾಚಾರ ಮಾಡಿ ಆ ಲೆಕ್ಕ ಮಾಡುವಾಗಲೇ 6 ತಿಂಗಳು ಹೋಗ್ತದೆ. ಕಡೆಯದಾಗಿ ಅವರ ಸುಗುಣರ್ ಅವರೇ, ಕಡೆಯದಾಗಿ ತಾವು ಕೂಡ ಅವರು ಮಹಿಳೆಯಾಗಿ ಕಡೆಯದಾಗಿ ಕುರಿತಾಗಿ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೋಡಿ, ಗಣಿ ಇಲಾಖೆಯಲ್ಲಿ ಮುಂಚೆ ಲತಾ ಕುಲಕರ್ಣಿ ಅಂತ ಒಬ್ರು ಮ್ಯಾಡಮ್ ಇದ್ರು. ಅವರನ್ನು ಈ ಉಸ್ತುವಾರಿ ಸಚಿವರು, ಉಡುಪಿಯ ಶಾಸಕರು ಯಾರಿದ್ದಾರೆ, ಗಣಿ ಇಲಾಖೆಗೆ ವಾಪಸ್ ಕರ್ಕೊಂಡ್ ಬರ್ಲಿ, ಕುಂದಾಪುರದಲ್ಲಿ ನಡೆಯುವ ಎಲ್ಲ ಅಕ್ರಮಗಳಿಗೂ ಕಡಿವಾಣ ಬೀಳ್ತದೆ. ಖಂಡಿತವಾಗಿಯೂ ಉಡುಪಿ ಮತ್ತು ಕುಂದಾಪುರ ಭಾಗದಲ್ಲಿ ಬಹಳ ನಿಷ್ಠಾವಂತ ಅನೇಕ ಅಧಿಕಾರಿಗಳನ್ನ ನೋಡಿದ್ದೇವೆ. ಆದ್ರೆ ವಿಪರ್ಯಾಸ ಅಂದ್ರೆ ಅವ್ರು ಯಾರನ್ನು ಕೂಡ ಉಳಿಸ್ಕೊಳ್ಳಿಕ್ ನಮ್ಮ ಹತ್ರ ಸಾಧ್ಯವಾಗಲಿಲ್ಲ. ತಮ್ಮ ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಸೊ ಯೋಗೀಶ್ ಶೆಟ್ಟರಲ್ಲಿ ಸುಗುಣ ಅವರು ಹೇಳಿದ್ದು ಕರೆಕ್ಟ್. ಒಂದು ಮಹಿಳೆಯಾಗಿ ಈಗ ಹೆಚ್ಚಿನ ಕಾಲರ್ಸ್ ಬಹುಶಃ ಮಹಿಳೆಯರೇ ನಮಗೆ ಮಾಡ್ತಾ ಇರಬೇಕು, ಅವರಿಗೆ ಚಾನ್ಸ್ ಕೊಟ್ಟರೆ ಮಾತಾಡಲಿಕ್ಕೆ ತುಂಬ ಒಳ್ಳೇದು. ಯಾಕೇಳಿದ್ರೆ ತಮ್ಮ ಅಭಿಪ್ರಾಯಗಳು ಏನಿದೆ ಅದನ್ನು ಅವರು ಮಹಿಳೆಯಾಗಿ ಹೇಳುವಂತ, ನಾವು ಗಂಡಸರಾಗಿ ಹೇಳುವಂಥದ್ದು ಬೇರೆ ವಿಷಯ, ಆದರೆ ಮಹಿಳೆಯವರು ಅಲ್ಲಿ ಹೇಳ್ತಾ ಇದ್ದಾರೆ ಅವರು ಯಾವ ರೀತಿಯಲ್ಲಿ ಆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳು. ಆದರೆ ಒಂದು ಮಹಿಳೆ ನೇರವಾಗಿ ಇಷ್ಟು ಹೊತ್ತು ರಾತ್ರಿಯಲ್ಲಿ ಅವರು ಫೋನ್ ಮಾಡಬೇಕಳಿ ಆದರೆ ತನ್ನ ಗಂಡಂದಿರೋ ಮಕ್ಕಳ ಕೆಲಸಗಳನ್ನು ಇದೆಲ್ಲ ಬಿಟ್ಟು ಎಷ್ಟು ಅಭಿಮಾನ ಇದೆ ನಮ್ಮ ನಮ್ಮ ಜಿಲ್ಲೆಯ ಮೇಲೆ, ಆ ಮಹಿಳೆಯರಿಗೆ ಎಷ್ಟು ಅಭಿಮಾನ ಇದೆ ಅಂತ ಹೇಳುವಂತ ಸಾಕ್ಷಿ ಉದಾಹರಣೆ ನಮ್ಮ ಮಹಿಳೆಯರು ಮಾಡ್ತಾ ಇದ್ದಾರೆ. ನಿಜವಾಗಿ ಅಭಿನಂದನೆ ಸಲ್ಲಿಸಬೇಕು. ನೋವುಗಳನ್ನು ಕೂಡ ಅವರು ಅನುಭವಿಸ್ತಾ ಇದ್ದಾರೆ. ಅವರು ಹೇಳಿದಾಗ ಇವತ್ತು ಕಣ್ಣೂರ್ ಮಾತ್ರ ಅಲ್ಲ, ಇವತ್ತು ಹಟ್ಟಿ ಕುದ್ರಲ್ಲಿ ಕೂಡ ಅದೇ ರೀತಿಯಾಗಿ ಆಗ್ತಾ ಇದೆ. ಹಟ್ಟಿ ಅಂಗಡಿ ಹಟ್ಟಿ ಕುದ್ರಲ್ಲಿ ಅಲ್ಲಿ ಬೇಕಾಬಿಟ್ಟಿ ಲಾರಿಗಳು ಸಂಚರಿಸ್ತವೆ, JCBಗಳು ಕೆಲಸವನ್ನ ಮಾಡ್ತವೆ, ಇವ್ರ ಮನೆ ಕಾಂಪೌಂಡ್ ಗಳೆಲ್ಲ ನಡುಗುವಂತ ಪರಿಸ್ಥಿತಿಯಲ್ಲಿವೆ. ಸೊ ಇನ್ನಾದ್ರೂ ಇವರು ಅವರೇ ಹೇಳಿದಾಗೆ, ಸರ್ ನಾವು ಕೂಡ ಪೊಲೀಸರಿಗೆ ಇನ್ಫಾರ್ಮ್ ಅನ್ನು ಮಾಡಿದ್ದೇವೆ, ಪೊಲೀಸರು ಬರ್ತಾರೆ, ಊಟ ಮಾಡ್ಕೊಂಡು ಹೋಗ್ತಾರೆ, ಜೇಬು ತುಂಬಿಸ್ಕೊಂಡು ಹೋಗ್ತಾರೆ, ಅದೇನು ಕೂಡ ಪ್ರಯೋಜನ ಆಗ್ತಾ ಇಲ್ಲ ಅಂತ. ಇನ್ನೋರು ಕಾಲರ್ ನಮ್ಮೊಂದು ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಚಂದ್ರ ಪೂಜಾರಿ ಅಂತ ಹೇಳಿ, ಕರ್ನಾಟಕ ಕಾರ್ಮಿಕ ವೇದಿಕೆಯ ಕಾಪು ವಲಯದ ಅಧ್ಯಕ್ಷರು. ಹೇಳಿ 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 ಚಂದ್ರ ಪೂಜಾರಿ ಅವರೇ. ಸೊ ಕಾರ್ಮಿಕರಿಗೆ ಇವತ್ತು ತೊಂದರೆ ಆಗಿದೆ ಅನ್ನುವಂತ ಇನ್ನೊಂದು ಮಾತು ಕೂಡ ಕೇಳಿ ಬರ್ತಿದೆ, ತಾವೇನ್ ಹೇಳ್ತೀರಾ? ಯಾವ್ದು ಸರ್, ಯಾವ್ದು ಇವತ್ತು ಕಾರ್ಮಿಕರ ಎರಡು ಬೆರಳು ತುಂಡಾಗಿದೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಜಿಲ್ಲಾಧಿಕಾರಿಗಳು ಹೋಗಿ ದಾಳಿಯನ್ನ ಮಾಡಿದ್ರು ಅಂತ ಹೇಳಿ, ತಾವೇನ್ ಹೇಳ್ತೀರಾ ಅದ್ರ ಕುರಿತಾಗಿ? ಇದಕ್ಕೆಲ್ಲ ಯಾಕೆ ಇದೆಲ್ಲ ಈ ವ್ಯವಸ್ಥೆಗಳು ಯಾಕೆ ಆಗ್ತದೆ ಅಂತ ಹೇಳಿ ಒಂದು ಕ್ವಶನ್ ಪ್ರಥಮವಾಗಿ ಹೇಳ್ಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ, ಈ ಸರ್ಕಾರವು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಇಂತ ಒಂದು ಲೀಗಲ್ ಆಗಿ ಮಾಡುವಂತ ಒಂದು ಅವಕಾಶ ಮಾಡಿಕೊಟ್ಟಿದ್ರೆ ಇಷ್ಟು ದೊಡ್ಡ ಲಪಡ ಆಗ್ಲಿಕ್ಕೆ ಅಂತ ಕಾರಣ ಇದು ಇರ್ಲಿಲ್ಲ. ಎರಡನೇದಾಗಿ, ಈ ನಮ್ಮ ಏನು ನಮ್ಮ DC ಅವರ ಮೇಲೆ ಹಲ್ಲೆ ನಡೆದಿದೆ, ಅವರಿಗೆ ಇದೊಂದು ನಮ್ಮ ಪ್ರಕಾರ ಇದೊಂದು ಖಂಡನೀಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಕಾರ್ಮಿಕನಿಗೆ ತಾಗಿದೆ, ಅವರು ಕಾರ್ಮಿಕ ಆಗಿರ್ಬೋದು, ಆ ಕಾರ್ಮಿಕ ಆಗಿದ್ರೆ ಅವರು ಅದನ್ನ ಖಂಡಿಸ್ತೇವೆ. ಕಡಿತಗೊಳ್ತುವಂತ ಕಾಣಿಸ್ತದೆ. ನಾನು ಯಾಕೆ ಈ ಕುರಿತಾಗಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ. ನಾನು ನಿಮ್ಮ ಮೂರರಲ್ಲಿ ಕೂಡ ಆ ಚರ್ಚೆಯನ್ನು ಮುಂದುವರಿಸ್ತೇವೆ. ಒಟ್ಟಾರೆ ಆಗಿ ಇವತ್ತು ನಿನ್ನೆ ರಾತ್ರಿ ತಡರಾತ್ರಿ ನಡೆದಿರ್ತಕ್ಕಂತಹ ಈ ಒಂದು ಘಟನೆ ಎಲ್ಲರನ್ನು ಕೂಡ ಬೆಚ್ಚಿ ಬೀಳಿಸಿದೆ. ಇಂತಹ ಒಂದು ಘಟನೆ ನಮ್ಮಲ್ಲಿ ನಡೀತಲ್ಲ, ನಮ್ಮ ಕಂಡ್ಲೂರಲ್ಲಿ ನಡೀತಲ್ಲ ಅನ್ನುವಂಥದ್ದೇ ಬಹಳ ಬೇಸರದ ಸಂಗತಿ. ಚರ್ಚೆಯನ್ನು ಮುಂದುವರಿಸ್ತೇವೆ ಒಂದು ಪುಟ್ಟ ವಿರಾಮದ ನಂತರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, GL ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, GL ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.
ಕರೆಂಟ್ ಅಫೇರ್ಸ್ಗೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತ. ಸಣ್ಣ ಪುಟ್ಟ ವಿಚಾರಗಳಿಗೆ ಕಣ್ಣೀರು ಸುರಿಸಿ ಧರಣಿ ಉಪವಾಸ ಸತ್ಯಾಗ್ರಹಗಳನ್ನು ಮಾಡುವಂತಹ ರಾಜಕಾರಣಿಗಳು ಅಧಿಕಾರಿಗಳು ಎಲ್ಲಿದ್ದಾರೆ? ಅವರನ್ನ ಇದೀಗ ನಾವೆಲ್ಲರೂ ಕೂಡ ಹುಡುಕ್ತಾ ಇದ್ದೇವೆ. ದಯವಿಟ್ಟು ಇನ್ನಾದರೂ ಕ್ರಮವನ್ನು ಕೈಗೊಳ್ಳಿ. ಇವತ್ತು ಡಿ ಸಿ ಅವರಿಗೆ ಇವತ್ತು ಈ ರೀತಿ ಆಗಿದೆ ಅಂತ ಹೇಳಿದ್ರೆ ಮುಂದಿನ ಸಾಮಾನ್ಯರಿಗೆ ಅಥವಾ ಸ್ಥಳೀಯರಿಗೆ, ಕಂಡ್ಲೂರಿನ ಆ ಭಾಗದಲ್ಲಿ ಇರ್ತಕ್ಕಂಥ ಸ್ಥಳೀಯರ ಮೇಲೆ ಈ ರೀತಿಯಾಗಿರ್ತಕ್ಕಂಥ ದಾಳಿಗಳಾದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಸೊ ಚರ್ಚೆಯನ್ನು ಮುಂದುವರಿಸ್ತೇವೆ. ಸುಬ್ರಸಾ ಶೆಟ್ಟಿ ಅವರಲ್ಲಿ ಅಧಿಕಾರಿಗಳು ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ, ಹೇಳಿಕೆಗಳನ್ನು ಯಾಕೆ ನೀಡ್ತಾ ಇಲ್ಲ, ಅಥವಾ ಈ ಕೂಡಲೇ ಇಲ್ಲ ನನ್ನ ಜಿಲ್ಲೆಯಲ್ಲಿ ಈ ರೀತಿ ಆಗಿದೆ, ಇಲ್ಲಿನ ಸಂಸದರು ಕೂಡ ಇಲ್ಲಿಗೆ ಬರಲಿಲ್ಲ, ಸಚಿವರು ಕೂಡ ಬರಲಿಲ್ಲ. ಇಲ್ಲ, ಸಚಿವರು ಒಂದು ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅವರು ಬೇರೆ ಕಾರಲ್ಲಿ ಹೋದದ್ದು ತಪ್ಪು ಅನ್ನುವ ರೀತಿಯಲ್ಲಿ ಇವತ್ತೊಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಈ ರೀತಿಯ ದಿಟ್ಟ ಹೆಜ್ಜೆಯನ್ನಿಟ್ಟಂತ ಅಧಿಕಾರಿಗಳಿಗೆ ಶ್ಲಾಘನೆ ಮಾಡಿ ನೈತಿಕವಾಗಿ ಬೆಂಬಲ ಕೊಡಬೇಕಾದಂತ ಒಬ್ಬ ಜವಾಬ್ದಾರಿ ಕೈಗೊಳ್ತೇವೆ. ಆದರೂ ಅವರ ಜವಾಬ್ದಾರಿ ನಿರ್ವಹಿಸುವಲ್ಲಿ ಅವರು ತಪ್ಪಿಬಿದ್ದಿದ್ದಾರೆ. ನಾನು ಹೇಳುದು ಇದು ಒಂದು ಪೂರ್ವ ನಿಯೋಜಿತ ಕೃತ್ಯ. ಈಗಾಗಲೇ ಯೋಗೀಶ್ ಶೆಟ್ಟರ್ ಉಲ್ಲೇಖ ಮಾಡಿದಾಗೆ 6 ಜಿಲ್ಲಾಧಿಕಾರಿಗಳಾಗಿದೆ. ಈ ಜಿಲ್ಲಾಧಿಕಾರಿಯು ಸ್ವಲ್ಪ ನೇರ ಇದ್ದಾರೆ, ದಿಟ್ಟ ಇದ್ದಾರೆ, ಪ್ರಾಮಾಣಿಕರಿದ್ದಾರೆ. ಇವರು ಎಲ್ಲೋ ಇವರ ಮಾತಿಗೆ ಸಹಮತವನ್ನು ವ್ಯಕ್ತಪಡಿಸದೇ ಇರುವುದರಿಂದ ಇವರನ್ನು ವರ್ಗಾವಣೆ ಮಾಡಬೇಕನ್ನುವಂಥ ಹುನ್ನಾರಗಳು ನಡೀತಾ ಇವೆ. ಇವತ್ತು ಅವರು ಫಸ್ಟ್ ದಾಳಿ ಮಾಡಿದ್ದು ಹಳ್ನಾಡಿಗೆ. ಹಳ್ನಾಡಿನಲ್ಲಿ 5 ಜನರನ್ನು ಬಂಧಿಸಿದ್ದಾರೆ. ಹಳ್ನಾಡಿನಿಂದ ಕಂಡ್ಲೂರಿಗೆ ಬರುವ ಮಧ್ಯದಲ್ಲಿ ಒಂದಿಷ್ಟು ಜನ ಅವರನ್ನು ಹಿಂಬಾಲಿಸಿಕೊಂಡು ಬಂದಿದ್ದಾರೆ, ಹಲ್ಲೆಗೆ ಯತ್ನ ಮಾಡಿದ್ದಾರೆ. ಇಲ್ಲಿ ಯಾವುದೋ ಒಂದು ಆಡಳಿತ ಪಕ್ಷದ ರಾಜಕಾರಣಿಗಳ ಒಂದು ಬೆಂಬಲ ಇರೋದ್ರಿಂದ ಈ ರೀತಿಯ ಕೃತ್ಯ ಆಗಿದೆ ಅನ್ನುವಂಥದ್ದು ನಾನು ನೇರ ಆರೋಪ ಮಾಡ್ತೇನೆ. ಇವತ್ತು ಉಸ್ತುವಾರಿ ಸಚಿವರು ಇರ್ಬೋದು, ಕರ್ನಾಟಕ ಸರ್ಕಾರ ಇರ್ಬೋದು, ಅಥವಾ ಅಧಿಕಾರಿಗಳಿರ್ಬೋದು, ಮರಳು ನೀತಿಯನ್ನು ಒಂದು ಸರಳವಾಗಿ ಮರಳು ನೀತಿ, ಹಿಂದೆ ಮರಳುಗಾರಿಕೆ ಉತ್ತಮ ರೀತಿಯಲ್ಲಿ ನಡೀತಾ ಇತ್ತು, ಸರಳವಾದಂಥ ಮರಳು ನೀತಿ ಇತ್ತು, ಅತ್ಯಂತ ಕಡಿಮೆ ದರದಲ್ಲಿ ಮರಳು ಸಿಗ್ತಾ ಇತ್ತು. ಈ ರೀತಿಯ ವಾತಾವರಣ ಸೃಷ್ಟಿ ಮಾಡಿದ್ದೇ ಇವತ್ತು ಇವತ್ತಿನ ಆಡಳಿತ ಹಸಿರು ಪೀಠದಲ್ಲಿ 2016 ಏನು ಈ CRZ ಪ್ರಾಬ್ಲಮ್ ಅನ್ನು ಹಿಡ್ಕೊಂಡು ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಅದನ್ನು ವಿಲೆ ಮಾಡುವಲ್ಲಿ ಗಣಿ ಇಲಾಖೆಯ ಅಧಿಕಾರಿಗಳು ಸಹ ತಪ್ಪಿಬಿದ್ದಿದ್ದಾರೆ. ಇಚ್ಛಾಶಕ್ತಿಯ ಕೊರತೆ ಅವರಿಗೆ ಆಗಿದೆ. ಯಾರು ಸಮರ್ಪಕವಾಗಿ ಯಾರಾದರೂ ಒಬ್ಬರಾದ್ರೂ ಸರಿ ಇದ್ದರೆ ಇವತ್ತು ಯಾರು ಸಹ ಹಸಿರು ಪೀಠಕ್ಕೆ ಸಮರ್ಪಕವಾಗಿ ಸಮಜಾಯಿಷಿಕೆಯನ್ನು ಕೊಡಲಿಲ್ಲ. ಹೊಯಿಗೆ ದೋಣಿ ಕಾರ್ಮಿಕರ ಸಂಘ ಇಂಪ್ಲೀಡ್ ಆಗಿ ಅಲ್ಲಿ ಹೋರಾಟ ಮಾಡಿದ ಫಲವಾಗಿ ಇವತ್ತು ಹಸಿರು ಪೀಠ ಒಂದು ಆದೇಶ ಕೊಟ್ಟಿದೆ. ಇದಕ್ಕೆ 1.5 ವರ್ಷ ತಗಲಿದೆ. ಈ ಜಿಲ್ಲೆಯ ಯಾವುದೇ ಅಧಿಕಾರಿಗಳು ಅಥವಾ ಮೈನ್ಸ್ ಅಂಡ್ ಜಿವಲ್ಸ್ ಅಧಿಕಾರಿಗಳು ಸ್ಪಂದಿಸದೇ ಇರಲಿಲ್ಲ. ಈ ರೀತಿ ಈ ಎಲ್ಲ ಕಾರಣಗಳು ಇವತ್ತು ಈ ಘಟನೆ ಆಗಲಿಕ್ಕೆ ಸಾಧ್ಯ ಆಯಿತು. ಬಹುಶಃ ಈ ಗೂಂಡಾಗಿರಿಯನ್ನ ಇವತ್ತು ಅಚ್ಚರಿಯ ಸಂಗತಿ ಏನು ಅಂತ ಕೇಳಿದ್ರೆ ಅಲ್ಲಿ ಮೊದಲಿಗೆ ಬಂದು ವಾಗ್ವಾದ ಕೇಳಿಯುವಂಥವ್ರು ಮುದುಕರು ಮತ್ತು ಮಹಿಳೆಯರು. ಅದಾದ ಬಳಿಕ ಅವ್ರ ಹತ್ರ ಯಾಕೆ ನೀವು ಮಾತಾಡಿದ್ರಿ ಅಂತ ಹೇಳಿ ಅವರ ಹಿಂದೆ ಬರ್ತಾರೆ ಅವರ ಮಕ್ಕಳು ಮತ್ತೊಬ್ಬರಲ್ಲ. ಸೊ ಅದು ಕಡೆಯದಾಗಿ ನೋಡುವಾಗ ಸಾರ್ವಜನಿಕರು ಹಲ್ಲೆ ಮಾಡಿದ್ರು ಅಂತ ಆಗಿಬಿಡ್ತದೆ. ಈ ರೀತಿ ಆಗಿರ್ತಕ್ಕಂತ ಷಡ್ಯಂತ್ರದಲ್ಲಿ ಆಗ್ತಾ ಇದೆ. ಸೊ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಬಹುಶಃ ಇದನ್ನ ಯಾರ ಹತ್ರ ಕೇಳಬೇಕು? ಈಗ ಡಿ ಸಿ ಈ ರೀತಿ ಆಗಿದೆ, ನಾವು ಇದುವರೆಗೆ ಡಿ ಸಿ ಹತ್ರ ಹೋಗಿ ಕೇಳ್ತಿದ್ವಿ, ಇದೀಗ ಡಿ ಸಿಗೆ ಅನ್ಯಾಯ ಆಗಿದೆ, ಯಾರ ಹತ್ರ ಹೋಗಿ ಕೇಳಬೇಕು? ನನ್ನ ಅಭಿಪ್ರಾಯ ಕೇಳಲಿಕ್ಕೆ ಹೋದ್ರೆ ಸರ್ ಯಾರ ಹತ್ರ ಕೇಳಲಿಕ್ಕಿಲ್ಲ, ಯಾರ ಹತ್ರ ಯಾರ ಹತ್ರ ಕೇಳುದು ಹೇಳಿ? ನಮ್ಮನ್ನ ನಮ್ಮ ಜನಪ್ರತಿನಿಧಿಗಳು ಎಲ್ಲಿದ್ದಾರೋ ಏನೋ ಗೊತ್ತಿಲ್ಲ. ನೀವು ಈ ಹಿಂದೆ ಕೂಡ ನೋಡಿದ್ದೀರಿ, ನಾವು ಎಂಥ ಹೋರಾಟ ಮಾಡಿದ್ದೇವೆ, ನಮಗೊಂದು ಸ್ಪಂದನೆ ಕೊಡ್ಲಿಕ್ಕೆ ಕೂಡ ಅವರು ಬರಲಿಲ್ಲ, ಯಾವುದೇ ರೀತಿ ಅವರು ಸ್ಪಂದಿಸಲಿಲ್ಲ. ಅವರು ನಾನು ಈ ಹಿಂದೆ ಕೂಡ ಹೇಳಿದ್ದೇನೆ, ಸನ್ಮಾನ್ಯ ಸಚಿವರಲ್ಲ, ಸನ್ಮಾನ ಸಚಿವರಂತನೂ ಹೇಳಿದ್ದೇನೆ. ಈಗಲೂ ನಾನು ಅದೇ ಮಾತನ್ನೇ ಹೇಳ್ತೇನೆ. ಯಾಕಂದರೆ ಒಬ್ಬ ಹೆಣ್ಣು ಮಗಳು, ಅದರಲ್ಲೂ ಅವರು ನಮ್ಮ ಜಿಲ್ಲೆಯ ಡಿ ಸಿ, ಅವರ ಮೇಲೆ ಗೂಂಡಗಳು 50-100 ಜನ ಬಂದು ಹೆಂಗಸರು ಮಕ್ಕಳು ಅವರು ಇವರು ಅನ್ನದೆ ಓಡಾಡಿಸ್ಕೊಂಡು ಹಲ್ಲೇ ಯತ್ನ ಮಾಡಿದ್ದಾರೆ. ಅದನ್ನು ಇವರು ಖುದ್ದು ನಿಂತು ಅದು ಯಾರು ಸಂಬಂಧಪಟ್ಟವ್ರು ಇಮಿಡಿಯೇಟ್ ಅರೆಸ್ಟ್ ಮಾಡಿ ಅವರ ಮೇಲೆ ನಿರ್ದಾಕ್ಷಿಣ ಕ್ರಮ ತಗೊಳ್ಬೇಕು, ಅದನ್ನು ಇವರು ಆದೇಶ ಮಾಡಬೇಕು. ಅದು ಬಿಟ್ಟು ಇವರು ಡಿ ಸಿ ಅವರು ಅಂತ ಗೊತ್ತಾಗಲಿಲ್ಲ. ಹಾಗಾದರೆ ನಾನು ಸಾರ್ವಜನಿಕ, ನಾನು ಹೋಗ್ತೇನೆ, ನನಗೆ ಹೊಡಿಬೋದಾ? ನನ್ನ ಮೇಲೆ ಕೈ ಮಾಡ್ಬೋದಾ ಸರ್? ಹಾಗಾದರೆ ನನ್ನ ಯೂನಿಫಾರ್ಮ್ ಇದ್ರೆ ಮಾತ್ರ ಹೊಡಿಬಾರ್ದು, ಡಿ ಸಿ ಆದರೆ ಹೊಡಿಬಾರ್ದು? ನನ್ನ ಮೇಲೆ ಹೊಡಿಬೋದಾ? ಯಾರ ಮೇಲೆ ಹೊಡಿಲಿಕ್ಕಿಲ್ಲ. ಯಾಕಂದ್ರೆ ಡಿ ಸಿ ಅವ್ರು ಹೋಗಿದ್ದು ಅವ್ರ ಮನೆ ಕಳ್ಳತನಕ್ಕೆ ಹೋದದ್ದಲ್ಲ, ನಾನು ಹೋಗುದು, ನಾನು ಸಹ ಹೋದ್ರೆ ನಾನು ಅಲ್ಲಿ ಅವ್ರ ಮನೆ ಕಳ್ಳತನಕ್ಕೆ ಹೋದದ್ದಲ್ಲ, ಅವ್ರ ಮನೆ ಕಳ್ಳತನ ಮಾಡ್ಲಿಕ್ಕೆ ಹೊಡಿಲಿ ಬಡಿಲಿ. ಇವ್ರು ಏನು ಬೇಜವಾಬ್ದಾರಿ ಹೇಳಿಕೆ ಕೊಡುದು? ಇವ್ರು ಅವತ್ತಿಂದ ಅಧಿಕಾರ ವಹಿಸ್ಕೊಂಡಲ್ಲಿ ನಾನು ಹೇಳ್ತಾ ಇರುವಂತದ್ದು ಇಂಥದ್ದೇ ಅಲ್ಲ, ಹಸಿರು ಪೀಠದಲ್ಲಿದೆ ಸರ್, ಅದನ್ನೊಂದು ಬಿಡಿಸಿಕೊಡಿ, ರಿಲೀಸ್ ಮಾಡಿಕೊಡಿ, ಬಂಗದವರು ಹೊಟ್ಟೆಪಾಡಿಗೆ ಸಾಯ್ತಾ ಇದ್ದಾರೆ, ಒಂದು ಮಾಡಿಕೊಡಿ. ಇಲ್ಲ, ಅದು ಕಾನೂನಾತ್ಮಕವಾಗಿ ಆಗ್ತದೆ. ಕಾನೂನು ಉದಯ್ ಸುವರ್ಣ ಅವರು ಕೊಟ್ಟಂಥ ಕೇಸನ್ನು ಒಂದು ನ್ಯಾಯಯುತವಾಗಿ ರಿಲೀಸ್ ಮಾಡಿಸ್ಲಿಕ್ಕಾಗದೆ
ಉಡುಪಿ ಜಿಲ್ಲೆಗೆ ಒಂದು ವರ್ಷದಿಂದ ಹೊಯ್ಗೆದೊಂದು ವ್ಯವಸ್ಥೆ ಮಾಡಿಸಿಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಇವ್ರು ಯಾವ ಸಚಿವರು, ಏನು ಜನಪ್ರತಿನಿಧಿಗಳು ಸರ್? ವ್ಯವಸ್ಥೆ ಮಾಡದೆ ಇದ್ರು ಪರವಾಗಿಲ್ಲ, ಕಡೆಪಕ್ಷ ಇಂಥದನ್ನೆಲ್ಲ ಆದ್ರೂ ಕಡಿಮೆ ಮಾಡಬಹುದು. ನನಗೆ ಇನ್ನೊಂದು, ಮಂಗಳೂರಿಂದ ಅಕ್ರಮವಾಗಿ ಬರುವಂತ ಲಾರಿಗಳನ್ನಾದ್ರೂ ತಡೆಯಬಹುದು, ಅದನ್ನು ಕೂಡ ಮಾಡಿದ್ರು. ಎಷ್ಟು ಬೇಜವಾಬ್ದಾರಿ ಕೇಳಿದ್ರೆ, ಉದಯ ಸುವರ್ಣರೂರು ಹಸಿರು ಪೀಠಕ್ಕೆ ಇವರು ಅರ್ಜಿ ಸಲ್ಲಿಸಿದ್ದಾರೆ, ಅವರು ಇವರ ಫ್ಯಾಕ್ಟರಿಯ ನೌಕರರು, ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇರುವವರು, ಅವರನ್ನ ಒಂದು ಮಾತನಾಡುವಂತ ಪ್ರಯತ್ನ ಸಹ ಮಾಡಲಿಲ್ಲ. ಒಂದು ರೀತಿಯಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಂಡು ಹಸಿರು ಪೀಠದ ಅರ್ಜಿಯನ್ನು ವಾಪಸ್ ತೆಗೆದು ಮರಳುಗಾರಿಕೆ ಸುಲಭವಾಗುವ ರೀತಿಯಲ್ಲಿ ಮಾಡಲಿಲ್ಲ. ಇದರಲ್ಲಿ ಎಲ್ಲೋ ಒಂದು ದೊಡ್ಡ ಅವ್ಯವಹಾರ ಇದೆ. ಉಸ್ತುವಾರಿ ಸಚಿವರಿಂದ ಅವರದ್ದೇ ಆದಂತಹ ಮರಳುಗಾರಿಕೆಯನ್ನು ನಿಲ್ಲಿಸಿ ಎಂ ಸ್ಯಾಂಡ್ ಮಾಡುವಂತಹ ಒಂದು ಫ್ಯಾಕ್ಟರಿ ಮಾಡುವಂತ ಯೋಚನೆ ಇದೆ ಅನ್ನುವಂಥದ್ದು ಆರೋಪ ಇದೆ. ಆರೋಪ ಅಲ್ಲ, ಇದೇ ವಿಚಾರ ಕುರಿತ ಚರ್ಚೆ ಮುಂದುವರಿಸ್ತೇನೆ. ಇನ್ನೂರು ಕಾಲರ್ ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ನಮಸ್ತೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್, ಇದು ಕಾಪಿಂದ ಮಾತಾಡೋದು, ಅನ್ಸರ್ ಅಂತ ಹೇಳಿ. ಹೇಳಿ 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 ಅನ್ಸರ್ ಅಹಮದ್ ಅವರು. ನೋಡಿ ಸರ್, ಈಗ ಡಿಸಿಗೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳಿ ಈಗ ಟಿವಿ ರ್ಯಾಲಿಲೇ ಬರ್ತಾ ಉಂಟು ಸರ್. ಹ್ಮ್ ಹೇಳಿ. ಈಗ ನೋಡಿ, ನಮ್ಮ ಕೂಲಿ ಕಾರ್ಮಿಕರು ಯಾರು ಬೆರಳು ಹೋಗಿದೆ ಸರ್. ಹ್ಮ್ ಹ್ಮ್, ಅದಕ್ಕೆ ಅದನ್ನ ಕೇಳುವವರು ಯಾರಿಲ್ಲ. ಹ್ಮ್ ಅಲ್ಲ, ಈಗ ಸರ್ ಇಲ್ಲಿ ನೋಡಿ ಸರ್, ಹೇಳುದು ಮರಳು ತೆಗಿಲಿಕ್ಕಿಲ್ಲ ಅಂತ ಹೇಳಿ ಅಲ್ಲಿ ಇಲ್ಲಿ ಎಲ್ಲ ಆರ್ಡರ್ ಮಾಡ್ತಾರಲ್ಲ ಸರ್. ಮಂಗಳೂರಿನಿಂದ ದಿನಕ್ಕೆ ಏನು 10-20 ಲಾರಿ ನಮ್ಮ ಉಡುಪಿ ಕ್ಷೇತ್ರಕ್ಕೆ, ಕಾಪು ಕ್ಷೇತ್ರ ಬರ್ತಾ ಉಂಟು ಸರ್. ಎಸ್, ಅದನ್ನ ಕೂಡ ತಡಿಬೇಕಾಗ್ತದೆ. ಇವತ್ತು ಬೆಳಿಗ್ಗೆ 5 ಗಂಟೆ ಶುರು ಮಾಡಿದ್ರೆ 8 ಗಂಟೆ, ಮತ್ತೆ ಇದಕ್ಕೆ ಸರ್ ಏನು ಯಾರು ಏನು ಹೇಳಿದ್ರು ಸರ್? ಏಕೆ ಎಸ್ 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 ಎಸ್, ಈ ವಿಚಾರದ ಕುರಿತಾಗಿ ಬಹುಶಃ ರಾಘವೇಂದ್ರ ಶೆಟ್ಟಿ ಅವರು ಇವತ್ತು ಉತ್ತರವನ್ನು ಕೊಡಬೇಕಾಗಿದೆ. ತಾವು ಕೂಡ ಓರ್ವ ಕಾರ್ಮಿಕರೇ. ಹೌದು, ಇವತ್ತು ಕಾರ್ಮಿಕರ ಬೆರಳು ತುಂಡಾಯ್ತು, ಯಾಕೆ ಯಾರು ಮಾತಾಡ್ತಾರೆ? ಒಂದ್ ನಿಮಿಷ ಅಲ್ಲ, ನಾನು ಅವರು ಕೇಳಿದ ಪ್ರಶ್ನೆ ಒಳ್ಳೇದಿದೆ, ಅವರು ಕಾರ್ಮಿಕರ ಪರವಾಗಿ ಕೇಳಿದ್ದಾರೆ, ನಾನು ಅವರಿಗೆ ಅಭಿನಂದಿಸ್ತೇನೆ. ವಿಷಯ ಅಂತ ಅಂದ್ರೆ, ನಾನೊಬ್ಬ ಕಾರ್ಮಿಕ ಅಂತ ಹೇಳಿ ಎಲ್ಲದೂ ಕಾನೂನು ಕೈಗೆತ್ಕೊಳ್ಳಿಕ್ ಆಗ್ತದ? ಆ ಮಧ್ಯರಾತ್ರಿಯಲ್ಲಿ 12-12.5 ಗಂಟೆ ರಾತ್ರಿಯಲ್ಲಿ ಇಲ್ಲಿಗಲ್ ಹೊಯ್ಗೆ ತೆಗಿಲಿಕ್ಕೆ ಕಾರ್ಮಿಕನಿಗೆ ಯಾರು ಹೇಳಿದ್ದು ಸರ್? ಯಾರು ಹೇಳಿದ್ದು? ಅದೇ ಕಾರ್ಮಿಕ ನೀರಲ್ಲಿ ಮುಳುಗಿ ಸತ್ತರೆ ಯಾವ ಇನ್ಸೂರೆನ್ಸ್ ಕಂಪನಿ ಇನ್ಸೂರ್ ಕೊಡ್ತದೆ? ಯಾರು ಬರ್ತಾರೆ ಇವರು ಬೆಂಬಲ? ಯಾರು ಇವರು ಬೆಂಬಲಕ್ಕೆ ಯಾರು ಬರ್ತಾರೆ ಹೇಳಿ? ಈಗ ಇದೇ ಒಂದು ನಾವು ಸತತ ಹೇಳ್ತಾ ಇದ್ದೇವೆ, ಮಂಗಳೂರು, ನಾವು ಇಲ್ಲಿ ಉಡುಪಿ ಜನತೆ ಬದುಕುದು ಬೇಡವಾ, ಮಂಗಳೂರಿನವ್ರು ಹೊಯ್ಗೆ ತಂದು ಹಾಕ್ಲಿ ಅಂತಾನೆ ಡೈರೆಕ್ಟ್ ಆಗಿ ಬಹಿರಂಗವಾಗಿ ಸಚಿವರು ಹೇಳಿದ್ದಾರೆ. ಮಂಗಳೂರಿಂದ ಸ್ಯಾಂಡ್ ಬರಲಿ, ನಮ್ಮ ಉಡುಪಿ ಜನತೆಗೆ ಒಳ್ಳೇದಾಗ್ತದೆ, ರೇಟ್ 2,000 ಜಾಸ್ತಿ ಆದ್ರೂ ಪರವಾಗಿಲ್ಲ, ಮಂಗಳೂರಿಂದ ಸ್ಯಾಂಡ್ ಬರಲಿ. ಡಿ ಸಿಗೆ ನಮ್ಮ ಎದುರಿಗೆ ಕಾಲ್ ಮಾಡಿ, ನೋಡ್ರಿ ಮಂಗಳೂರಿಂದ ಬರ್ತಕ್ಕಂಥ ಲಾರಿನ ತಡಿಬೇಡಿ ನಾಳೆಯಿಂದ, ನೀವು ಮಂಗಳೂರು ಡಿ ಸಿಗೆ ಕಾಂಟ್ಯಾಕ್ಟ್ ಮಾಡಿ ಅವರಿಗೂ ಹೇಳಿ ಉಡುಪಿ ಬರ್ತಕ್ಕಂಥ ಲಾರಿಗಳನ್ನು ತಡಿಬಾರ್ದು, ಲಾರಿ ಕಡೆಗೆ ಫೈನ್ ಹಾಕ್ಬಾರ್ದು, ಸ್ಯಾಂಡ್ ಹೊಯ್ಗೆ ಗಾಡಿ ಅದು ಮಾಡಿದ್ರೆ ಅಲ್ಲಿ ಡಿ ಸಿ ಟ್ರಾನ್ಸ್ಫರ್ ಆಗ್ತಾರೆ. ಯೋಗಿ ಶೆಟ್ಟರಲ್ಲಿ ಈಗಾಗಲೇ 7 DCs, ಬಹುಶಃ 12 ಕಂಪ್ಲೀಟ್ ಮಾಡಿದೆ, ಈ ಬಾರಿ ಮುಗಿಸೋದಿಲ್ವಾ ಅಂತ. ನಾನು ಆಗಲೇ 6 ಜನರ ವಿವರ ಕೊಟ್ಟೆ ಎಲ್ಲಿಂದ ಅಂತೇಳಿ. ಈಗ ಒಬ್ಬ ಡಿ ಸಿಗೆ 24 ಗಂಟೆ ಕೆಲಸ ಉಂಟು. ಆ ಡಿ ಸಿ ಆಗಿ ಚಾರ್ಜ್ ಆದ ಕೂಡಲೇ ಉಡುಪಿ ಜಿಲ್ಲೆಗೆ ಅವ 24 ಗಂಟೆ ಡಿ ಸಿ. ಕಳ್ಳ ಕಾಕರು ಪುಂಡ್ರು ಎನ್ಆರ್ ಮ್ಯಾಜಿಸ್ಟ್ರೇಟ್ ಸಿಕ್ಕಿದ್ರೆ ಇವರ ಮನೆಯಲ್ಲಿ ದಂಡಾಧಿಕಾರಿ ಜಿಲ್ಲಾಧಿಕಾರಿ ಎರಡು ಸೀಲ್, ದೇಶದಲ್ಲಿರುವಂಥ 2 ಸೀಲ್ ಅಂತ ಹೇಳುವಂಥದ್ದು ಜಿಲ್ಲಾಧಿಕಾರಿಗಳಿಗೆ ಬಿಟ್ಟರೆ ಮತ್ತೆ ಯಾರಿಗೂ ಇಲ್ಲ. ಅವರು 24 ಗಂಟೆ ಅವರ ಕೆಲಸ ಎಲ್ಲಿ ಎಷ್ಟು ಅವ್ರು ಹೇಳ್ತಾ ಇದ್ರು, ಇಮೇಲಲ್ಲಿ ನನಗೆ ಕಂಪ್ಲೇಂಟ್ ಬಂದಿದೆ, ಫೋನ್ ಕಾಲ್ಸಲ್ಲಿ ಬಂದಿದೆ, ಮೆಸೇಜ್ ಮಾಡಿದ್ದಾರೆ, ಇದೆಲ್ಲವನ್ನು ದೂರು ಒಬ್ಬ ಡಿ ಸಿ ನಾಳೆ ಇದನ್ನೆಲ್ಲವನ್ನು ಚೀಫ್ ಸೆಕ್ರೆಟರಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಅದನ್ನು ಫಾರ್ವರ್ಡ್ ಮಾಡಿದರೆ ಇವರ ಕೆಲಸ ಹೋಗ್ತದೆ. ಆಗ ಉಸ್ತುವಾರಿ ಸಚಿವರು ಬರುವುದಿಲ್ಲ. ಪ್ರಿನ್ಸಿಪಲ್ ಸೆಕ್ರೆಟರಿ ಕೇಳೋದು ಯಾರನ್ನು? ಡಿ ಸಿಯನ್ನು. ಏನ್ರಿ ಇಷ್ಟು ಇಮೇಲ್ ಬಂದಿದೆ, ಇಷ್ಟು ಮೆಸೇಜ್ ಬಂದಿದೆ, ಇಷ್ಟು ಕಾಲ್ಸ್ ಬಂದಿದೆ, ನನಗೂ ಮಾಡಿದ್ದಾರೆ, ಇದೆಲ್ಲವನ್ನು ನನಗೆ ಇಟ್ಟಿದ್ದಾರೆ. ಈಗ ಇದಕ್ಕೇನು ಕ್ರಮ ತಗೊಂಡಿದ್ದಾರೆ ಹೇಳಿ ಜಿಲ್ಲಾಧಿಕಾರಿಗೆ ಕೇಳ್ತಾರೆ, ಉಸ್ತುವಾರಿ ಸಚಿವರಿಗೆ ಕೇಳುವುದಿಲ್ಲ. ಪ್ರತಿಯೊಂದು ಸರ್ಕಾರದ ಆದೇಶ ಏನೇ ಆಗುದು ಸೆಕ್ರೆಟರಿಯವರಿಗೆ ಕೇಳುವಂಥದ್ದು, ಇವರಿಗೆ ಯಾರೂ ಕೇಳುವುದಿಲ್ಲ. ಇವರು 5 ವರ್ಷ ಬರ್ತಾರೆ, 60 ವರ್ಷ ಅವರು ಇರ್ತಾರೆ, ಈಗ 2 ವರ್ಷ ಪುನಃ ಮುಂದುವರಿಸಿ ಮಾಡಿದ್ದಾರೆ. ಯಾವ್ದಾದ್ರು ಓರ್ವ ವ್ಯಕ್ತಿಯನ್ನು ನಂಬಿಕೊಂಡು ಕೂತ್ಕೊಂಡ್ರೆ ಅವ ಹಾಳು ಮಾಡ್ತಾನೆ ಅನ್ನೋ ಕಾರಣಕ್ಕಾಗಿ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಕಾನೂನು ಪದ್ಧತಿ. ಮತ್ತೊಂದು ಇವರು ಅನ್ಸರ್ ಅವ್ರು ಹೇಳಿದ್ರು ಯಾರು ಕಾರ್ಮಿಕರ ಬಗ್ಗೆ, ಈಗ ಎಲ್ಲರೂ ಹೋರಾಟ ಮಾಡಿದ್ದು ಯಾಕೆ? ಮತ್ತೊಬ್ರು ಕಾರ್ಮಿಕರ ಬಗ್ಗೆ ಹೋರಾಟ ಮಾಡಿದ್ದು ಯಾಕೆ ಹೇಳಿದ್ರೆ ಅವರಿಗೆ ದಿನಗೂಲಿ ಸಿಗ್ತಾ ಇಲ್ಲ. ಈಗ ಇವರೇ ಇದು ನಾಳೆ ಕಳ್ಳಕಾಕರು ಪುಂಡ್ರಾದ್ರೆ ಅವರ ಹೆಂಡತಿ ಮಕ್ಕಳಿಗೆ ಗತಿ ಏನಲ್ಲ. ಈತ ನಡುವೆ ಬಹಳ ಇಲ್ಲಿ ಅನುಮಾನವನ್ನ ಸೃಷ್ಟಿಸಿರ್ತಕ್ಕಂಥ ಮತ್ತು ಅಚ್ಚರಿಯ ಸಂಗತಿ, ಕಾರ್ಮಿಕರ ಬೆರಳು ಹೇಗೆ ತುಂಡಾಯ್ತು, ಕಾರಿನ ಡೋರ್ ಒಳಗೆ ಇವ್ರು ಯಾಕೆ ಕೈ ಹಾಕಿದ್ರು, ಅವ್ರು ಯಾಕೆ ಎಳ್ಕೊಂಡು ಹೋದ್ರು,
ಕಾರಿನ ಡೋರ್ ಒಳಗೆ ಕೈ ಹಾಕಿ ಅದು ಬೆರಳು ತುಂಡಕ್ಕೆ ಮುಂದಾಗಿದ್ದಾರೆ ಇವರು ಅಥವಾ ಸುಳ್ಳು ಇರಬಹುದು ಅದು ಇಲ್ಲ ಸರ್ ಕಾರಿನ ಡೋರ್ ಸಿಕ್ಕಿದ್ರೆ ಅಷ್ಟು ಬೆರಳು ತುಂಡ ಇವರ ಮೇಲೆ ಪ್ರತಿ ದೂರನ್ನ ಸಲ್ಲಿಸಲಿಕ್ಕೆ ಮಾಡಿದ ನಾಟಕ ಸಹ ಇರಬಹುದು ಮತ್ತೆ ಇಂತ ಒಂದು ಹೇಳಿಕೆ ನಾಚಿಕೆ ಗೇಡು ಐದು ಜನಕ್ಕೆ ಅದರಲ್ಲೂ ಎರಡು ಜನ ಹೆಣ್ಣು ಹೆಂಗಸರು 50 ಜನ ಹೋಗಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಜಿಲ್ಲಾಧಿಕಾರಿ ಅವರು ನಾನು ಜಿಲ್ಲಾಧಿಕಾರಿ ಅಂತ ಹೇಳಿದ್ರು ಅವರ ಮೇಲೆ ಹಲ್ಲೆ ಯತ್ನ ಮಾಡಿದ್ದಾರೆ ಎಲ್ಲಿ ಸ್ವತಃ ಅವರು ಹೇಳಿದ್ದಾರೆ ಅವಳನ್ನ ನೆಲ್ಕೊಂಡು ಬಂದ್ರು ತಪ್ಸಿ ಕಳಿಸಿದಾರೆ ಅಂತ ಹೇಳಿ ಜಿಲ್ಲಾಧಿಕಾರಿ ಮೇಲಧಿಕಾರಿಗಳನ್ನ ಯಾವ ರೀತಿಯಲ್ಲಿ ಬಚಾವ್ ಮಾಡಬೇಕು ಬೇಜವಾಬ್ದಾರಿ ಅಂತ ಹೇಳಿ ನಾಳೆ ಕೇಸ್ ಬರ್ದಿ ಅವ್ರಿಗೆ ಗನ್ಮ್ಯಾನ್ ಮೇಲೆ ಬರುವಂತದ್ದು ಗನ್ಮ್ಯಾನ್ ಏನ್ ಮಾಡ್ತಿದ್ದಿ ಮಲ್ಕೊಂಡಿದ್ದಿ ಹೇಳಿ ನೀವು ಅದಕ್ಕೊಂದು ಹೇಳಿದ್ರೆ ಗನ್ಮ್ಯಾನ್ ನಾಳೆ ಏನಾದ್ರೂ ಶೂಟ್ ಮಾಡಿದ್ರೆ ಅವನ ಮೇಲೆ ನೀವು ಮತ್ತೊಂದು ಆರೋಪ ನೋಡಿ ಅದೇ ಒಂದಾಗಿದೆ ಅರಣ್ಯ ಇಲಾಖೆಯಲ್ಲಿ ಒಂದು ಆ ದಿವಸ ನಾನು ಟಿವಿಯಲ್ಲಿ ನೋಡಿದ್ದೇನೆ ಮಾಧ್ಯಮದಲ್ಲಿ ಯಾಕೆ ಹೇಳಿದ್ರೆ ಅವನನ್ನು ಇಲ್ಲಿ ಶೂಟ್ ಮಾಡಿ ಅರಣ್ಯದ ಮಧ್ಯದಲ್ಲಿ ಹಾಕಿದಾರ ಅಂತೇಳಿ ಈಗ ಅರಣ್ಯದ ಕಾನೂನು ಏನು ಹೇಳ್ತದೆ ಹೇಳಿದ್ರೆ ಒಂದು ಕಿಸೆಯಲ್ಲಿ ನೀವು ಬೆಂಕಿಪಟ್ಟಣ ಹಿಡ್ಕೊಂಡು ಅವರ ಬಫರ್ ಝೋನ್ ಒಳಗೆ ಹೋದ್ರೆ ಶೂಟ್ ಮಾಡುವಂಥ ರೈಟ್ ಅರಣ್ಯ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ 1964 ಕಾನೂನಲ್ಲಿ ಅರಣ್ಯ ಇಲಾಖೆ ಕಾನೂನಲ್ಲಿ ಉಂಟು ಫೈರ್ ಮಾಡುವಂಥದ್ದು ರೈಟ್ ಅವರಿಗೆ ಅದೇ ನಿಮ್ಮ ಉಡುಪಿಯ ಟೌನ್ ಸ್ಟೇಷನ್ಗಾಗಲಿ ಉಡುಪಿಯ ಜಿಲ್ಲೆಯ ಯಾವುದೇ ಪೊಲೀಸ್ ಸ್ಟೇಷನ್ ರೈಟ್ ಇಲ್ಲ ಭಾಸ್ಕರ್ ಮಲ್ಕೊಂಡಿದ್ದಾರೆ ಅವರ ಲುಂಗಿಯಲ್ಲಿ ಇಡೀ ಹೊಯ್ಗೆ ಇದೆ ಎಲ್ಲಿಂದ ಮಲ್ಕೊಂಡಿದ್ದವರ ಮನೆಯಲ್ಲಿ ಮಲ್ಕೊಂಡಿದ್ದವರಿಗೆ ಹೊಯ್ಗೆ ಅವರದ್ದು ಮೈಯಲ್ಲಿ ಹೊಯ್ಗೆ ಇರ್ತದ ಲುಂಗಿಯಲ್ಲಿ ಹೊಯ್ಗೆ ಇದೆ ವಶ 300 ಮೀಟರ್ ಅಲ್ಲಿ ಕಾರ್ ಎಳ್ಕೊಂಡು ಹೋಯ್ತಾರೆ ಹೊಯ್ಗೆ ಏನು ಬಳೆಯಲ್ಲಿ ಹೋಯ್ತಾರೆ ಹೊಯ್ಗೆ ಕಾರ್ಮಿಕರು ರಾತ್ರಿ ನೋಡಿ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ ತನಕ ಕಾರ್ಮಿಕರು ಸಹ ಕೆಲಸ ಮಾಡೋ ತಪ್ಪು ಅವರೇ ಮಾಡೋ ತಪ್ಪು ಮೊದಲು ಕಾರ್ಮಿಕರು ಮಾಡೋದು ಯಾಕೆ ಹೇಳಿದ್ರು 9 ಗಂಟೆಯಿಂದ ಸಂಜೆ 6 ಗಂಟೆ ಜಾಸ್ತಿ ಹೇಳಿದ್ರೆ ಒಂದು ಉದಾಹರಣೆ ಈಗ ಪ್ರಸಕ್ತ ಸಂದರ್ಭದಲ್ಲಿ ನೀಡುವುದಾದ್ರೆ ರಾಘವೇಂದ್ರ ಶೆಟ್ಟಿ ಅವರು ನೀಡಬಹುದು ಅಂತ ನಾಗದಿನ ಉಪವಾಸವನ್ನ ಮಾಡಿದ್ರು ಎಲ್ಲರೂ ಮಾಡಿದ ಹೋರಾಟ ಕಾರ್ಮಿಕರಿಗೆ ಈ ರೀತಿ ಕಾಳಜಿ ಇದೆ ಇಲ್ಲ ಅವರು ತಪ್ಪು ಅಂತ ನಾವು ಹೇಳುದಿಲ್ಲ ಯಾಕಂದ್ರೆ ದೂರದ ಬೆಟ್ಟ ನಮಗೆ ಕಣ್ಣಿಗೆ ಸಣ್ಣದಾಗಿ ನುಣ್ಣಗೆ ಕಾಣ್ತದೆ ಹಾಗೆ ಅವ್ರಿಗೆ ಎಲ್ಲೋ ಕೇಳಿದ ಆಗಿರ್ಬೋದು ಆದ್ರೆ ಇಂದಿನ ಡಿ ಸಿ ಅವರ ವಿಷಯದಲ್ಲಿ ನಾನೊಂದು 2-3 ಬಾರಿ ಮನವಿ ಕೊಡ್ಲಿಕ್ಕೆ ಹೋಗಿದ್ದೇವೆ ಅವರ ಒಂದು ಈ ವಿಚಾರದಲ್ಲಿ ಇಲ್ಲಿಗಲ್ಲಿ ಒಬ್ಬರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅವರು ಹಲ್ಲೆ ಮಾಡ್ಲಿಕ್ಕೆ ಮಾಡುವವರೇ ಆಗಿದ್ರೆ ಅವ್ರ ಅಧಿಕಾರ ಚಲಾಯಿಸೋದೇ ಆಗಿದ್ರೆ ಗನ್ ಮ್ಯಾನ್ ಹತ್ರ ಏ ಸುಟ್ಟು ಹಾಕ್ ಅವರು ಸರಳ ಮತ್ತು ಪ್ರಾಮಾಣಿಕ ಸರಳ ಮತ್ತೆ ಪ್ರಾಮಾಣಿಕ ಇವತ್ತು ನಾವು ಅವರನ್ನು ಭೇಟಿಯಾಗಿದ್ದೇವೆ ನೋಡುವಾಗ ನಮಗೆ ಮರುಕ ಬಂತು ನೋಡಿದಾಗ ನಿಜವಾಗಲೂ ಇದು ನಾನು ಡಿ ಸಿ ಅವರು ಅಂತ ಹೇಳ್ತಾ ಇಲ್ಲ ಇದು ಒಂದು ಹೆಣ್ಣು ಮಗಳ ಮೇಲೆ ಆದ ಹಲ್ಲೆ ಇದನ್ನ ನಾವು ಹೇಳಿದೆ ನಾನು ಖಂಡಿಸ್ತೇವೆ ಖಂಡಿತ ಈಗ 24 ಗಂಟೆ ಟೈಮ್ ಕೊಟ್ಟಿದ್ದೇವೆ ನಮಗೆ ನಿಜವಾದ ಆರೋಪಿಗಳು ಬೇಕು ಯಾಕಂದ್ರೆ ಯಾವುದೋ ಉತ್ತರ ಪ್ರದೇಶದಿಂದ ಬಂದಂತ ಬಲಿಪಶುಗಳನ್ನ 4 ಹಿಡ್ಕೊಂಡು ಕೊಡುದಲ್ಲ ಕುರಿಗಳನ್ನ ಇದು ಇದ್ರೆ ಯಾರಿದ್ದಾರೆ ಅಲ್ಲಿ ಅಂತ ಕೈ ಯಾವುದು ಆಮೇಲೆ ಕೂಡ ಇವಾಗ ಗಮನಿಸಬೇಕು ಯಾವುದೋ ಒಬ್ಬ ಮನುಷ್ಯ ಆಗ್ಲಿ ಇವತ್ತು ಒಂದು ಮಗು ಅಪ್ಪ ಹಿಂದೆ ಇದ್ರೆ ಮಾತ್ರ ಜೋರು ಮಾಡ್ತಾರೆ ಅದರ ಜೊತೆಯಲ್ಲಿ ಇವತ್ತು ಬಲಾಢ್ಯರು ಹಿಂದಿದ್ದ ಪರಿಣಾಮವಾಗಿ ಇವರು ಇವತ್ತು ದಾಳಿಗೆ ಮುಂದಾಗಿದ್ದಾರೆ ಯಾಕಂದ್ರೆ ಉತ್ತರ ಪ್ರದೇಶದವರೇ ಕೈ ಮಾಡಿದ್ರು ಕೂಡ ಅದಕ್ಕೆ ಸಂಬಂಧ ಬರೋದು ಅವನ ದನಿ ಆ ದನಿಗೆ ಹಿಂದೆ ಧೈರ್ಯ ಕೊಡುವಂತದ್ದು ಯಾರು ಹಿಂದೆ ನಿಂತವರೇ ಧೈರ್ಯ ಕೊಡುವಂತದ್ದು ಇಲ್ಲದಿದ್ರೆ ಅವರು ಮುಂದಾಗುದೇ ಇಲ್ಲ ಯಾಕೆ ಹೇಳಿದ್ರೆ ಹಿಂದೆ ಒಂದು ಬಲಾಢ್ಯ ಶಕ್ತಿ ಅವರಲ್ಲಿ ಇರಿದ್ರೆ ಮಾತ್ರ ನೀವು ಹೇಳಿದ್ರು ತಂದೆ ಈಗ ಮಗನಿಗೆ ಧೈರ್ಯ ಬರೋದೇ ಆಗಿ ಹಿಂದೆ ಅಪ್ಪ ಇದ್ದಾನೆ ನೋಡ್ಕೊಳ್ಲಿಕ್ಕೆ ಅಂತ ಹೇಳುವ ಒಂದು ಧೈರ್ಯದಲ್ಲಿ ಯಾರೋ ಇದ್ದಾರೆ ಅಂತ ಅರ್ಥ ಇದ್ರಲ್ಲಿ ಪರೋಕ್ಷ ಅಲ್ಲ ಪ್ರತ್ಯಕ್ಷ ಬೆಂಬಲ ಇದರಲ್ಲಿ ಖಂಡಿತ ಖಂಡಿತ ಇದೆ ನಾನು ಯಾಕೆ ಹೇಳಿದೆ ಅಂದ್ರೆ ಲಾಸ್ಟ್ ಟೈಮ್ ಒಂದ್ಸರಿ ಇದೇ ಕುಂದಾಪುರದಲ್ಲಿ ಮರಳು ತೆಗಿರ್ಲಿಕ್ಕೆ ಇರಲಿಲ್ಲ ಅವರು ಜಬರ್ದಸ್ತಲ್ಲಿ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಕುಂದಾಪುರ ಪೊಲೀಸು ಎಸಿ ಎಲ್ಲ ಹೋಗಿ ದಿಢೀರ್ ದಾಳಿ ಮಾಡಿದ್ರು ಅಂತ ಟೈಮಲ್ಲಿ ಎಂತ ಮಾಡಿದ್ರು ದನಿ ಬಚಾವ್ ಆದ್ರು ದನಿ ಅಲ್ಲೇ ಇದ್ರು ಸ್ಪಾಟ್ ಅಲ್ಲಿ ತುಂಬಾ ಜನ ಸೇರ್ತು ಆದ್ರೆ ಕೊಟ್ಟದ್ದು ಮಾತ್ರ 2 ವಿಯುಪಿ ಅವರನ್ನ ಲೇಬರ್ ಅನ್ನ ಕೊಟ್ಟದ್ದು ಇವರು ಹೊಯ್ಗೆ ತೆಗೆದದ್ದು ಇವರು ಅಂತ ಅಂದ್ರೆ ಯುಪಿಯಿಂದ ಬೋಟ್ ಅನ್ನ ತಕೊಂಡು ಬಂದಿದ್ರ ನಾವು ಕೊಡೋ ಈಗ ಲಾರಿಯವರು ಪರ್ಚೇಸ್ ಮಾಡೋ ಹಣನ ಯುಪಿ ಅವ್ರಿಗೆ ಕೊಟ್ಟು ಬರೋದಾ ಗಮನಿಸಬೇಕಾಗಿರ್ತಕ್ಕಂತ ವಿಚಾರ ಯುಪಿ ಅವರು ಮರಳು ತೆಗಿದಾರೆ ಅಂತ ಹೇಳಿದ್ರೆ ಏನ್ ಇಲ್ಲಿಂದ ತೆಗೆದು ಯುಪಿಗೆ ಸಾಗಿಸ್ತಾರ ಇಲ್ಲಿಗೆ ಆಶ್ಚರ್ಯಕರ ಸಂಗತಿ ಯುಪಿ ಅವರದ್ದು ಹೇಗೆ ತಪ್ಪಾಗ್ತದೆ ಅವ್ರು ಕೇವಲ ಕಾರ್ಮಿಕರು ಮಾತ್ರ ಈಗ ಮತ್ತೊಂದು ಹೇಳಿಕೆ ಕೊಟ್ರು ನೀವು ಹೇಳ್ತಾ ಇದ್ರಿ ಯಾರಂದ್ರೆ ಪ್ರಮೋದ್ ಮಧುರಾಜ್ ಅವರು ಯಾಕೆ ಹೇಳಿದ್ರೆ ಅವರು ಎಸಿ ಹೇಳಿ ಗೊತ್ತಿರಲಿಲ್ಲ ಡಿ ಸಿ ಹೇಳಿ ಗೊತ್ತಿಲ್ಲ ಎಸಿ ಗೊತ್ತಿಲ್ಲ ಡಿ ಸಿ ಗೊತ್ತಿಲ್ಲ ಹೇಳಿದ್ರೆ ಸಂಬಂಧಪಟ್ಟ ಇವರನ್ನು ಯಾರು ಮಾಡಿಸಿದ್ದಾರೆ ಅಂದ್ರೆ ಪುಂಡರು ಪೋಖರಿಗಳು ಎಲ್ಲ ಒಂದು ಎಲ್ರಿಗೂ ಒಂದು MLA ಆದವರಿಗೆ MP ಆದವರಿಗೆ ಫೋನ್ ಮಾಡ್ತಾರೆ ಅವರೇ ಅಲ್ಲಿ ಮಾಡಿದವರು ಹೇಳಿರ್ಬೋದು ನೋಡಿ ನಮ್ಮ ಕೆಲಸದವರಿಗೆ ಎಸಿ ಡಿ ಸಿ ಹೇಳಿ ಗೊತ್ತಿರಲಿಲ್ಲ ಬಹುಶಃ ಅವ್ರು ಮಾಡಿರ್ಬೋದು ಸ್ವಾಮಿ ಹೇಳಿ ಇವ್ರಿಗೆ ಹೇಳಿದ್ರೆ ಅದನ್ನು ಇವ್ರಿಗೆ ಹೇಳುದಾ
ಆ ಹೇಳಿಕೆ ಕೊಡುವಂತದ್ದೇ ಅಲ್ಲ. ಅವ್ರಿಗೆ ಎ ಸಿ ಗೊತ್ತಿಲ್ಲ, ಡಿ ಸಿ ಗೊತ್ತಿಲ್ಲ ಹೇಳಿ ಹೇಳುವಂಥದ್ದಲ್ಲ ಯಾವ ಅಧಿಕಾರಿ. ಈಗ ಜಿಲ್ಲಾಧಿಕಾರಿ ಅನೇಕ ದೂರ ಬಂದ ಮೇಲೆ ಇವರ ಕಾರೆಲ್ಲ ಹಿಡ್ಕೊಂಡು ಹೋದ್ರೆ ಅಲ್ಲಿ ಸಂಬಂಧಪಟ್ಟವರು ಅವರಿಗೆ ಫೋನ್ ಮಾಡ್ತಾರೆ, ಬರಬೇಡ ಅಂತ ಹೇಳ್ತಾರೆ, ಅಲ್ಲಿ ವ್ಯವಸ್ಥೆ ಮಾಡ್ತಾರೆ. ಎಲ್ಲಾ ರೀತಿಯಲ್ಲಿ ಬದಲಿಸುವಂತ ಕೆಲಸಗಳು ಕೂಡ ಆಗ್ತಾ ಇದೆ ಅಂತ ಒಟ್ಟಾರೆ ಆಗಿ ಇದುವರೆಗೆ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಸುಪ್ರಸಾದ್ ಶೆಟ್ಟಿ, ರಾಘವೇಂದ್ರ ಶೆಟ್ಟಿ ಮತ್ತು ಯೋಗೀಶ್ ಶೆಟ್ಟರ್ ಅವರಿಗೆ ಧನ್ಯವಾದಗಳು. ವೀಕ್ಷಕರೇ, ನಿಜಕ್ಕೂ ಕೂಡ ಇವತ್ತು ನಾವೆಲ್ಲರೂ ಕೂಡ ತಲೆ ತಗ್ಗಿಸುವಂತಹ ಒಂದು ಘಟನೆ ಇದೆ. ಉಡುಪಿ ಜಿಲ್ಲೆಯಲ್ಲಿ ಕಂಡ್ಲೂರಿನಲ್ಲಿ ನಡೆದಿದೆ. ಸ್ಪಂದನ ವಾಹಿನಿ ಹಿಂದಿನಿಂದಲೂ ಕೂಡ ಕುಂದಾಪುರದ ಭಾಗದಲ್ಲಿ ಯಾವ ರೀತಿಯಾಗಿ ಅಕ್ರಮ ಮರಳುಗಾರಿಕೆ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾವು ನಿಮಗೆ ತೋರಿಸಿದ್ವಿ. ಸುಗುಣ ಅನ್ನುವಂಥ ಮಹಿಳೆ ಕೂಡ ಅದನ್ನೇ ಕರೆ ಮಾಡಿ ತಿಳಿಸಿದ್ರು, ಸರ್ ಇವತ್ತು ಹಟ್ಟಿ ಅಂಗಡಿಯಲ್ಲಿ ಕೂಡ ಇದೇ ರೀತಿಯಾಗಿ ಆಗ್ತಾ ಇದೆ ಅಂತ. ಇನ್ನಾದರೂ ಇಲ್ಲಿನ ಅಧಿಕಾರಿಗಳು, ಡಿ ಸಿ ಎಚ್ಚೆತ್ತುಕೊಂಡಾಗಿದೆ, ಡಿ ಸಿ ಕೆಳಗಿರ್ತಕ್ಕಂತಹ ಬೇರೆ ಎಲ್ಲ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ಳಬೇಕಾಗಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಾಳೆ ಇದೇ ಹೊತ್ತಿಗೆ ಮತ್ತೊಮ್ಮೆ ಇದೇ ವಿಚಾರದ ಕುರಿತಾಗಿ ಚರ್ಚೆಯನ್ನು ಮಾಡ್ತೇವೆ. ಅಂಟಿಲ್ ದೆನ್, ಕೀಪ್ ವಾಚಿಂಗ್ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.